ಇತ್ತೀಚೆಗೆ ಟೂ ತ್ರೀ ಡೇಸ್ ಇಂದ ಕೆಲವೊಂದು ವಿಡಿಯೋಸ್ ಆಡಿಯೋಸ್ ಒಂದೆರಡು ಮೂರು ಚಾನೆಲ್ಸ್ ಅಲ್ಲಿ ವೈರಲ್ ಆಗ್ತಾ ಇರೋದು ನೋಡ್ತಾ ಇದ್ದೇನೆ ಎಲ್ಲರೂ ಕೆಲವರು ಕೇಳಿಸ್ಕೊಂಡಿರ್ತೀರ ಏನು ಯಾರಾದರೂ ಒಬ್ಬ ವಿಟು ಸೂರ್ಯ ತಪ್ಪು ಮಾಡಿದ್ರೆ ತೋರಿಸ್ಬಿಡಿ ತಾಕತ್ತಿದ್ರೆ ತೋರಿಸ್ಬಿಡಿ ನಾನೇನಾದ್ರೂ ತಪ್ಪು ಮಾಡಿದ್ದೀನಿ ಒಂದೇ ಒಂದು ತಪ್ಪು ಮಾಡಿದ್ದೀನಿ ಅಂತ ಇದ್ರೆ ತೋರಿಸ್ಬಿಡಿ ಅಂತ ಚಾಲೆಂಜ್ ಹಾಕಿರುವಂತ ವಿಟು ಸೂರ್ಯ ವಿ ಟು ಸೂರ್ಯಗೆ ನನಗೆ ಯಾವುದೇ ತರ ಸಂಬಂಧ ಇಲ್ಲ ವಿ ಟು ಸೂರ್ಯಗೂ ನನಗೆ ಯಾವುದೇ ತರ ಸಂಬಂಧ ಇಲ್ಲ ಆದ್ರೆ ವಿ ಟು ಸೂರ್ಯನ ಆಡಿಯೋಸೇ ಕೆಲವೊಂದು ಕೇಳಿರ್ಸ್ಕೊಂಡಿರ್ತೀರ ಚಾನೆಲ್ಸ್ ಅಲ್ಲಿ ಸಂಧ್ಯಾ ನನ್ನ ಹೆಂಡತಿ ನಾನು ಹೌದು ಒಂದೂವರೆ ವರ್ಷ ಇದ್ದೆ ಅವಳ ಮನೆಯಲ್ಲಿ ಊಟ ತಿಂದಿದ್ದೀನಿ ನನಗೆ ಅವಳ ಮೇಲೆ ಯಾವುದೇ ಥರ ಇಲ್ಲ ನನಗೇನು ಪರ್ಸ್ನಲ್ ದ್ವೇಷಕ್ಕೆ ನಾನು ನ್ಯೂಸಲ್ಲೆಲ್ಲ ಹಾಕಿಸ್ಬಿಟ್ಟೆ ಈ ಥರ ನಾನು ರಿವೆಂಜ್ ತಗೊಂಡೆ ಅಂತ ಹೇಳಿರೋ ಅಂತ ವಿಡಿಯೋಸ್ ಆಡಿಯೋಸ್ ನೀವೇ ಕೇಳಿರ್ತೀರ ತಿಳ್ಕೊಳ್ಳಿ ಇಲ್ಲಿ ಒಂದು ಹೆಣ್ಣು ಮಗುನ ಏನಕ್ಕೆ ಡ್ಯಾಮೇಜ್ ಮಾಡ್ದ ಅಂತ ಹೇಳಿ ಎಲ್ಲರೂ ಕೆಲವ್ರು ಕೇಳ್ತಾ ಇದಾರೆ ಮೇಡಮ್ ಒಂದಾಗ್ಬಿಟ್ರ ಕ್ಲಾರಿಟಿ ಕೊಡಿ ನೀವೆಲ್ಲ ಒಂದಾಗ್ಬಿಟ್ರಾ ಅಷ್ಟು ಬೈದನಲ್ಲ ಅಂತ ಈ ಜನ್ಮದಲ್ಲಿ ಒಂದಲ್ಲ ಅವನ ಮುಖ ನೋಡೋದು ಕೂಡ ನನಗೆ ಅಸಹ್ಯ ಆಗತ್ತೆ ಯಾಕೆಂದ್ರೆ ಹೆಣ್ಣು ಮಕ್ಕಳಲ್ಲಿ ಹಣ ಮಾಡಿ ತಿನ್ನೋನು ಹೆಣದಲ್ಲೂ ಹಣ ಮಾಡಿ ತಿನ್ನೋನು ಒಂದು ಮನುಷ್ಯನೇ ಅಲ್ಲ ಕೆಲವರೆಲ್ಲ ನನಗೆ ಕಮೆಂಟ್ಸ್ ಆಗ್ತಾರೆ ತುಂಬ ಕೆಟ್ಟ ಕೆಟ್ಟು ಕಮೆಂಟ್ಸ್ ಆಗ್ತಾರೆ ಇವತ್ತು ಅವ್ರಿಗೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಆಗ್ತಾರಲ್ಲ ಅವ್ರದಲ್ಲ ತಪ್ಪು ಯಾಕಂದರೆ ಪಬ್ಲಿಕ್ಕಲ್ಲಿ ನಿಂತು ನನ್ನ ಬೈದ್ನಲ್ವ ಆಗ ನಾನು ಸೈಲೆಂಟಾಗಿದ್ದೆ ಅಲ್ವಾ ಯಾಕೆ ಅಂತ ನನಗೂ ತಿರತ್ಸಿ ಮಾತಾಡ್ಬೋದಾಗಿತ್ತು ಬಟ್ ಅವ್ರ ಕರ್ಮ ಅನ್ನೋ ಭಗವಂತ ನೋಡ್ತಾ ಇರ್ತಾನೆ ಎಲ್ಲರೂ ಕೇಳ್ತಾ ಇರ್ತೀರಾ ನಿಮಗೂ ಅವ್ರಿಗೆ ಯಾಕೆ ಈ ಥರ ಪ್ರಾಬ್ಲಮ್ ಬಂತು ಅಂತ ಹೇಳಿ ಹೌದು ನಮ್ಮ ಮನೇಲಿ ಇದ್ದಿದ್ದು ನಿಜ ಒಂದೂವರೆ ವರ್ಷ ನನಗೂ ಅವ್ನಿಗೆ ಯಾವುದೇ ಥರ ಸಂಬಂಧ ಅಲ್ಲ ರೀಸೆಂಟಾಗಿ ಕೂಡ ಕಾಲ್ ಇವತ್ತಿಗೆ ಇವತ್ತೇನು ದಿವ್ಸಕ್ಕೆ ಏನಾಯ್ತು ಘಟನೆ ಅಂತ ಸಹ ಹೇಳ್ತೀನಿ ಇದಕ್ಕೆಲ್ಲ ಕಾರಣ ಅನಿಕಾ ಅನ್ನೋ ಹುಡುಗಿ ಕಾಮಾಕ್ಷಿ ಪಾಳ್ಯ ಆ ಹುಡ್ಗಿ ಹೆಸ್ರು ಹೇಳಿದ್ರೆ ಆ ಹುಡ್ಗಿ ಹೆಸ್ರು ಫೋಟೋ ಬಿಟ್ಟರೆ ನನ್ನ ಕುಟುಂಬದ ನನ್ನ ತಂಗಿ ಫೋಟೋ ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ನನ್ನ ತಂಗಿ ಓದ್ತಾ ಇರೋ ತಂಗಿ ನಮ್ಮ ಮನೆಗೆ ಬಂದೋಗ ಅವ್ರ ವೆಕೇಶನಲ್ಲಿ ಇದ್ದೋಗ ಅವ್ರ ಎಲ್ಲ ಊಟ ಮಾಡೋವಂಥ ಫೋಟೋ ತಗೊಂಡಿರೋದು ಫೋಟೋಸ್ ಹಿಡ್ಕೊಂಡಿರೋದು ಓದ್ತಾ ಇರೋವಂಥ ಸ್ಟೂಡೆಂಟ್ ಬಿಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಅನೇಕ ಮತ್ತೆ ಅವರಮ್ಮ ಕಾಮಾಕ್ಷಿ ಪಾಳ್ಯದಲ್ಲಿರೋದು ಪೂಜಾಶ್ರೀ ಕನ್ವೆನ್ಷನ್ ಆಲ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಪೋಸಿಟಲ್ಲಿರುವಂಥ ಬಿಲ್ಡಿಂಗು ನಿನ್ನೆ ನಾನೊಂದು ವಿಡಿಯೋ ಕೂಡ ಮಾಡಿರ್ತೀನಿ ಅವರಿಬ್ಬರದ್ದು ಆ ಬಿಲ್ಡಿಂಗ್ ಏನಿರುತ್ತೆ ಅದು ಆ್ಯಕ್ಷನ್ ಬಂದಿರುತ್ತೆ ಲೋನ್ ತಗೊಂಡು ಲೋನ್ ಕಟ್ಟಕಾಗಿದ್ರೆ ಆಕ್ಷನ್ ಬಂದಿರುತ್ತೆ ಸೀಸಿಂಗ್ ಬಂದಿರುತ್ತೆ ಅಂತ ಟೈಮಲ್ಲಿ ನಾನಿರೋ ಸಮಯದಲ್ಲೇ ಸೂರ್ಯಗೆ ಕಾಲ್ ಬಂದಿರುತ್ತೆ ಹೇಳಿರ್ತಾನೆ ಸಹ ನನಗೆ ಬಟ್ ಅದ ಬಂದ್ ಆದ್ಮೇಲೆ ಅವರಿಬ್ರಲ್ಲಿ ಏನು ವ್ಯವಹಾರ ನಡೀತೋ ನನಗೆ ಗೊತ್ತಿಲ್ಲ ಇದೆಲ್ಲ ನಿನ್ನೆ ನನಗೆ ಗಮನಕ್ಕೆ ಬಂತು ಆ ಬಿಲ್ಡಿಂಗ್ ಸೀಸಿಂಗ್ ಏನಿದೆ ಅದೇ ಟೈಮಲ್ಲಿ ವಿಟು ಸೂರ್ಯ ಏನು ಒಂದು ಐ ಡಿ ಸಿದು ಸ್ಟ್ರಿಂಗ್ ಆಪರೇಷನ್ ಮಾಡ್ತಾ ಇರ್ತಾನೆ ಸೆಟಲ್ಮೆಂಟ್ ಸೂರ್ಯ ಸ್ಟ್ರಿಂಗ್ ಆಪರೇಷನ್ ಸೊ ಆ ಹುಡುಗಿ ಅವರ ಅಮ್ಮನ ಈ ಪ್ರಾಪರ್ಟಿನ ಉಳಿಸ್ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಬ್ಯಾಂಕಲ್ಲೆಲ್ಲ ಹೋಗಿ ಮಾತಾಡಿ ಅದು ಒಂದು ಶೂಟಿಂಗ್ ಮಾಡಿ ಅವರತ್ರ ಹತ್ತು ಲಕ್ಷ ತಗೊಂಡು ಸಹ ಅವ್ರ ಹತ್ರ ಹತ್ತು ಚೆಕ್ ಖಾಲಿ ಪೇಪರ್ಸ್ ತಗೊಂಡು ಎಂಟಿ ಅಂತ ಹೇಳಿಕೊಂಡು ಊರೆಲ್ಲ ಓಡಾಡ್ತಾ ಇದ್ದಾನೆ ಆ ಯನಿಕಾನ್ನ ಹುಡುಗಿಗೆ ನಾನು ಇಲ್ದಿರೋ ರೋಗ ಅದೇ ಜೆ ಪಿ ನಗರ್ ಮನೆಯಲ್ಲಿ ಸುಮಾರು ಸಲ ಬಂದು ಹೋಗಿದ್ದಾಳೆ ಮಾಸ್ಕ್ ತೆಗಿಯೋದಿಲ್ಲ ವಾರ್ನಿಂಗ್ ಕೊಟ್ರೇನು ಸಹ ಅವಳು ಬರ್ತಾನೆ ಇದ್ಲು ಯಾವಾಗ ನವೆಂಬರ್ ಮೂರನೇ ತಾರೀಕು ಯಾವ್ದೋ ಮೂರನೇ ತಾರೀಕು ಅವನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಆ ದಿವಸ ನಾನು ನಾಗರ್ಬಾವಿ ಆಫೀಸ್ ಹತ್ರ ಹೋಗ್ತೀನಿ ನಾಗರ್ಬಾವಿ ಆಫೀಸ್ ಡಿಸೆಂಬರ್ ಫಸ್ಟ್ ಪೂಜೆ ನಡೆದಿರುತ್ತೆ ಜಾನ್ವರಿ ತರ್ಡ್ ಅವನು ಅರೆಸ್ಟ್ ಆಗ್ತಾನೆ ಸಾರಿ ನವೆಂಬರ್ ಅಲ್ಲ ಜಾನ್ವರಿ ತರ್ಡ್ ಆ ಟೈಮಲ್ಲಿ ನಾನು ಹೋಗ್ತೀನಿ ಆ ಹುಡುಗಿ ಆ ರೂಮಲ್ಲಿ ಇರ್ತಾಳೆ ಟೆರೇಸ್ ಮೇಲೆ ಒಂದು ಚಿಕ್ಕ ರೂಮ್ ಇರುತ್ತೆ ಆ ರೂಮಲ್ಲಿ ಬೆಡ್ ಹಾಕೊಂಡಿರ್ತಾರೆ ಓನರ್ ಸುಮಾರು ಸಲ ಹೇಳಿರ್ತಾರೆ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಅಪ್ಪ ಅಂತ ಹೇಳಿ ಆ ಹುಡ್ಗಿಗ್ ನಾನು ಹೇಳ್ತೀನಿ ನಿನಗೇನ್ ಇಲ್ಲಿ ಕೆಲಸ ಅಂದೋಗ ಹುಡುಗಿ ನೀನ್ ಯಾರು ಕೇಳೋದಕ್ಕೆ ನೀನು ನಿನ್ ತಾಳಿ ಕಾಲುಂಗ್ರಹಳ್ಳಿ ಅಂತ ಕೇಳ್ತಾಳೆ ಇದನ್ನೆಲ್ಲ ಪ್ಲಾನ್ ಮಾಡಿ ಹೋಗಿರ್ತಾನೆ ಸೊ ವಿಡಿಯೋ ಸಹ ಮಾಡ್ಕೊಳ್ತಾಳೆ ವಾರ್ನ್ ಕೊಡ್ತೀನಿ ವಿ ಟು ಸೂರ್ಯ ಬಗ್ಗೆ ನೀನು ಗೊತ್ತಿಲ್ಲ ಯಾಮರ್ತಾ ಇದೆಯಾ ಅಂತ ಹೇಳಿದ್ರೂ ಸಹ ಆ ಹುಡುಗಿ ಕೇಳಿದಿರ ನನ್ ಮೇಲೆ ಜಗಳಕ್ಕೂ ಬರ್ತಾಳೆ ಜಗಳ ಮಾಡಿರೋ ವಿಡಿಯೋಸ್ ಕೂಡ ಇದೆ ಅದಾದ್ಮೇಲೆ ಅವನು ಅಮ್ಮನ ಹುಷಾರು ಅಮ್ಮನ ಹುಷಾರು ಅಂತ ಹುಡ್ಗಿಗ್ ತುಂಬಾ ಹೇಳ್ತಾ ಕಾಮಾಕ್ಷಿ ಪಾಳ್ಯದಲ್ಲಿ ಮದುವೆ ಆಗಿದೆ ಹುಡುಗಿಗೆ ನಾನು ಏನಕ್ಕೆ ಅವ್ರ ಅಮ್ಮನ ಬಿಕಾಸ್ ಅವನು ಅಷ್ಟು ಕೇರ್ ಮಾಡಲ್ವಲ್ಲ ಅಂತ ತಿಳ್ಕೊಂಡು ಹೋದಾಗ ಗೊತ್ತಾಗುತ್ತೆ ಆ ಪ್ರಾಪರ್ಟಿಗೋಸ್ಕರ ಅಂತ ಹೇಳಿ ಸೆಕೆಂಡ್ ಡೇ ಆ ಹುಡ್ಗಿನೇ ನನ್ನ ಹತ್ರ ಮಾತಾಡಿರ್ತಾಳೆ ಆ ಹುಡ್ಗಿ ನನ್ನ ಹತ್ರ ಮಾತಾಡಿ ಹೌದು ನನಗೇನು ಮಾಡಬೇಕೋ ಗೊತ್ತಿಲ್ಲ ನನಗೆ ಅವ್ರ ಬ್ಯಾಕ್ಗ್ರೌಂಡ್ ಸಹ ಗೊತ್ತಿಲ್ಲ ವಿ ಟು ಸೂರ್ಯ ಎಲ್ಲರೂ ಕೇಳ್ತಾ ಇರ್ತೀರ ಯಾಕೆ ಅವನ ಹೆಸರು ಹೇಳಲ್ಲ ಅಂತ ಇವತ್ತಿಂದ ಹೇಳ್ತೀನಿ ಎಲ್ಲ ಥರ ಟಾರ್ಗೆಟ್ ಮಾಡಿದ್ದಾಯ್ತು ಅವ್ನು ಯೂಸ್ ಮಾಡಿರುವಂತ ಪದಗಳಿಗೆ ರಿಟರ್ನ್ ಕೊಡೋದಕ್ಕೆ ನನಗೆ ತಾಕತ್ ಇಲ್ಲ ಅಂತ ಅಲ್ಲ ಇಲ್ಲ ಪದಗಳು ಮಾತಾಡಕ್ ಬರಲ್ಲ ಅಂತ ಅಲ್ಲ ನನ್ನ ತಾಯಿ ಒಂದು ಹೇಳಿದ್ರು ಅವನು ಹೊಲ್ಸು ಅಂತ ಹೇಳಿ ನೀನು ಹೊಲ್ಸಾಗ ಹೋಗ್ಬೇಡ ನಿನಗೆ ವ್ಯತ್ಯಾಸ ಇರಲ್ಲ ಅವಾಗ ಅವ್ರು ಮಾಡಿದ ಪಾಪ ಕರ್ಮ ಅವನೇ ಅನುಭವಿಸ್ತಾನೆ ಅಂತ ಹೇಳಿದ್ರು ಅವ್ರ ಸಂಬಂಧಿಕರೇ ಹೇಳಿದ್ರು ಆ ಹುಡ್ಗಿ ನನ್ ಕಾಲ್ ಮಾಡ್ತಾಳೆ ಮಾತಾಡ್ತೀನಿ ಹೇಳ್ತಾಳೆ ಹೌದು ನನ್ಗೆ ಏನ್ ಮಾಡ್ಬೇಕೋ ಗೊತ್ತಿಲ್ಲ ಚೆಕ್ಸ್ ತಗೊಂಡಿದ್ದಾರೆ ಖಾಲಿ ಪೇಪರ್ ತಗೊಂಡಿದ್ದಾರೆ ನನಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಏನ್ ಮಾಡ್ಲಿ ಅಂತ ಸಹ ಕೇಳ್ತಾಳೆ ಮಗುಗೆ ಬುದ್ಧಿ ಹೇಳ್ದಂಗೆ ಹೇಳಿರ್ತೀನಿ ಬಿಕಾಸ್ ಯಾಮಾರಿರೋ ಅಂತ ಹೆಣ್ಣು ಮಕ್ಕಳು ಅನೇಕ ಜನ ಇದ್ದಾರೆ ಅವನು ಹೇಳ್ತಾ ಇದ್ನಲ್ಲ ಇಷ್ಟು ದಿವಸ ಸಂಧ್ಯಾಗೆ ಹನ್ನೊಂದು ಜನ ಗಂಡಂದ್ರು ಆರು ಜನ ಸೆಟ್ಲ್ಮೆಂಟು ಹದಿನೈದು ಅನಿ ಟ್ರ್ಯಾಪ್ ಹದಿನೈದು ಕ್ರಿಮಿನಲ್ ಕೇಸಸ್ ತಾಕತ್ತಿದ್ರೆ ಅವನ್ ಇದುವರೆಗೂ ಡಾಕ್ಯುಮೆಂಟ್ಸ್ ತೋರ್ಸೋದಕ್ಕೆ ತಾಕತ್ತಿಲ್ವಂತ ಡಾಕ್ಯುಮೆಂಟ್ಸ್ ಇಲ್ಲ ಅವನೊಬ್ಬ ಖಾಲಿ ಪಲಾವು ಬರೀ ಬಾಯಲ್ಲಿ ಮಾತು ಒಂದಿಟ್ಕೊಂಡು ಮಾತಲ್ಲೇ ಜಗತ್ನೇ ಅಂತ ಕೆಲಸ ಮಾಡ್ತಾ ಇವತ್ತು ಅವನಿಂದ ಮೋಸ ಆಗಿರುವಂತ ಹೆಣ್ಮಕ್ಳು ಮಾತಾಡ್ತಾ ಇಲ್ಲ ಅಂದ್ರೆ ಫಸ್ಟ್ ಅವ್ನ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದು ಅವ್ರ ವೀಕ್ನೆಸ್ ಏನು ಅವ್ರ ಬ್ಯಾಕ್ ಗ್ರೌಂಡ್ ಏನು ಅವ್ರ ಫ್ಯಾಮಿಲಿನ ಟಚ್ ಮಾಡಿರ್ತಾನೆ ಯಾರಾದ್ರೂ ಒಬ್ರು ಅವನ್ ಉಲ್ಟಾ ಬಿದ್ರೆ ಯಾವ ಲೆವೆಲ್ ಅವನ್ ಟಚ್ ಮಾಡ್ತಾನೆ ಅಂತ ಹೇಳಿದ್ರೆ ಹೇಳ್ತೀನಿ ಇವತ್ತು ಒಂದು ಹೆಣ್ಣು ಮಗು ಮೈನರ್ ಹೆಣ್ಣು ಮಗುಗೆ ರೇಪ್ ಮಾಡಿ ಪ್ರೆಗ್ನೆಂಟ್ ಮಾಡಿರೋ ಕೇಸು ಇದೆ ಆಮೇಲೆ ಸೆಟಲ್ಮೆಂಟ್ ಮಾಡ್ಕೊಂಡಿರೋ ಕೇಸು ಇದೆ ಹುಳಿ ಮಾವಲ್ ಕೂಡ ಇದೆ ಹನ್ನೆರಡು ಕೇಸು ಯಾವ ಹ್ಯೂಮನ್ ರೈಟ್ಸ್ ಅವ್ರು ಬಿಳಸಿದ್ರು ಅನ್ನೋದು ಅವನಿಗೆ ಗೊತ್ತಿರಬೇಕು ಎರಡು ಡಿವೋರ್ಸ್ ಕೇಸ್ ಇದೆ ಎಲ್ಲ ದಾಖಲೆ ನಾನು ಕೊಡ್ತೇನೆ ನನ್ನ ಡಾಕ್ಯುಮೆಂಟ್ಸ್ ಇದ್ರೆ ಮಾತಾಡಕ್ಕೆ ಹೋಗಲ್ಲ ಟು ಸೂರ್ಯ ಯಾಕಂದ್ರೆ ಅವನ್ ಪದ ಬಳಕೆ ಮಾಡಿದನಲ್ಲ ಲೈವ್ ಅಲ್ಲಿ ಬಂದು ಮಾತಾಡಿದ್ 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 ಯಾವ ಲೆವೆಲ್ ಮಾತಾಡ್ದ ಅಂದ್ರೆ ಇವನೊಬ್ಬನ್ಗೆನ ಮಾತಾಡಕ್ ಬರೋದು ಯಾಕಂದ್ರೆ ಸಂಧ್ಯಾ ಪವಿತ್ರ ನಾಗರಾಜ್ ಅಂದಿದ ತಕ್ಷಣ ಬೀದಿ ನಾಯಿಗಳು ಕೆಲವರು ಇವ್ ಹಿಂದೆ ಹೋಗಿ ಅಂಟ್ಕೊಂತ ಯಾಕಂದ್ರೆ ಇದು ಒಂದು ಬೀದಿ ನಾಯಿ ಆ ನಾಯಿಗಳು ಅಂಟ್ಕೊಂಡು ಮಾತಾಡು ಮಾತಾಡು ಅಂತ ಕೊಡ್ತು ಫಸ್ಟ್ ಆಫ್ ಆಲ್ ಯಾವ ಬೀದಿ ನಾಯಿಗ್ ಇವನ್ಗೆ ಹೇಳ್ಕೊಡ್ತಲ್ಲ ಮಾತಾಡು ಅಂತ ನಿನ್ನ ಮನೆ ಮಗಳನ್ನ ಫಸ್ಟ್ ಗಂಡನ ಹತ್ರ ಸಂಸಾರ ಮಾಡಕ್ ಬಿಡಿ ನಿನ್ನ ಗಂಡ ನಿನ್ನೊಬ್ಳು ನಿನ್ನ ಗಂಡನ ಹತ್ರ ನೀನ್ ಕರೆಕ್ಟ್ ಆಗಿ ಸಂಸಾರ ಮಾಡು ಯಾವಳಿ ಅವಳು ಹೇಳ್ಕೊಟ್ಟಿದಿರಲ್ವಾ ಅವಳು ಚೀಟರು ಅವಳು ಫೋರ್ ಟ್ವೆಂಟಿ ಅಂತ ಹೇಳಿ ನನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾಕೆ ಟಾರ್ಗೆಟ್ ಮಾಡದ್ರಿ ಇವತ್ತು ಆ ಅನೇಕ ಅನ್ನೋಳನ್ನ ದಡ್ಡಿ ಮಾಡ್ಕೊಂಡು ಟೆರಸ್ ಮೇಲೆ ಇರುವಂತ ರೂಮ್ ಅಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಅವಳು ಬೇಯಿಸಿ ಬೇಯಿಸಿ ಹಾಕ್ತಾರೆ ಅವ್ರು ತಿನ್ನೋದು ಇವಾಗ ಎಂಟಿ ಅಂತ ಹೇಳ್ಕೊಂಡು ಆ ಹುಡುಗಿಗೆ ಎಷ್ಟು ಸಲ ವಾರನ್ ಮಾಡಿದ್ರೂನು ಅವರ ತಾಯಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲವನಿಗೆ ಬಿಸಿ ಬಿಸಿ ಊಟ ತಂದು ಕೊಡೋದು ಅವ್ರ ಮಗನ್ನೇ ಪಾಪ ಉಳಿಸ್ಕೊಳಕಾದ್ರೆ ಅವನ ಎಲ್ಲೋ ಇದ್ದಾನೆ ಕುಡ್ಕೊಂಡು ಅವ್ರನ್ನ ನೋಡ್ಕೊಳಕಾಗಲ್ಲ ಇವ್ನೆ ಕತ್ತರ್ನಾಗ್ ಕೆಲಸ ಮಾಡ್ತಾ ಅಂತ ಹೇಳಿದ್ರೆನು ಸಹ ನನಗೆ ಬ್ಲಾಕ್ ಮೇಲ್ ಮಾಡಕ್ ಬರ್ತಾನೆ ಈಗಷ್ಟೇ ನಿನ್ನೆ ಅವರ ಅಣ್ಣನ ಮಗ ಫೋನ್ ಮಾಡಿದ್ದ ಯಾಕಂದ್ರೆ ಹೊಸ ಕಾರ್ ತಗೊಂಡಿದಾರಲ್ಲ ಎಲ್ಲರೂ ಪ್ರಶ್ನೆ ಮಾಡಿದ್ರು ಸಂಧ್ಯಾಗೆ ಕಿಯಾ ಕಾರ್ ಎಲ್ಲಿಂದ ಬಂತು ಸಂಧ್ಯಾ ಏನ್ ದುಡಿತಾಳೆ ಎಷ್ಟು ಜನದತ್ರ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾರೆ ತಾಕತ್ತಿದ್ರೆ ತೋರಿಸಿ ಯಾವನ್ಗಾದ್ರೂ ತಾಕತ್ತಿದ್ರೆ ಸೆಟ್ಲ್ಮೆಂಟ್ ಮಾಡ್ಕೊಂಡಿ ಇಲ್ಲ ಒಬ್ಬ ಗಂಡ ಸೆಟ್ಲ್ಮೆಂಟ್ ಮಾಡ್ಕೊಂಡಿರೋದಾಗ್ಲಿ ಅನಿಟ್ರ್ಯಾಪ್ ಆಗಿ ಇವ್ ನಿಜವಾಗ್ಲೂ ಅವ್ರ ಅಪ್ಪನ್ಗೆ ಹುಟ್ಟಿದ್ರೆ ತೋರಿಸ್ಬೇಕು ಯಾಕಂದ್ರೆ ಅದು ಡೈಲಿ ರಾತ್ರಿ ನನ್ಗೆ ನಿದ್ದೆ ಬರಲ್ಲ ನಿದ್ದೆನೆ ಬರಲ್ಲ ಆ ಲೆವೆಲ್ಗೆ ನಾನು ನಿಮ್ಮ ಯಾವ ತರ ಡ್ಯಾಮೇಜ್ ಆಗಿದೆ ಅಂದ್ರೆ ಪ್ರತಿ ಒಂದ್ರಲ್ಲೂ ಕಮೆಂಟ್ಸ್ ನೋಡ್ತಾ ಇರ್ತೀನಿ ಯಾವ ಲೆವೆಲ್ ಅಂದ್ರೆ ನಿಮ್ನೆಲ್ಲ ಬಯೋದ್ರಲ್ಲಿ ತಪ್ಪಿಲ್ಲ ಯಾರ್ಯಾರು ಕಮೆಂಟ್ಸ್ ಹಾಕ್ತಾರೋ ಅವ್ರನ್ನೆಲ್ಲ ನಾನು ಬಯೋದಿಲ್ಲ ಯಾಕಂದ್ರೆ ನಿಮಗೆ ಅವನು ಹೇಳಿರೋಂತ ಮಾಹಿತಿಯಿಂದ ನೀವೆಲ್ಲರೂ ತಪ್ಪು ತಿಳ್ಕೊಂಡಿರ್ತೀರಾ ನಾನು ಅಂತ ಕೆಲಸ ಮಾಡೋಳಲ್ಲ ಆತರ ಮದ್ವೆ ಆಗ್ಬೇಕು ಆತರ ಗಂಡ ಬೇಕು ಮಕ್ಕಳು ಬೇಕಂದ್ರೆ ಹೆಮ್ಮೆಯಿಂದ ಎಲ್ಲಾರ್ಗು ಹೇಳಿ ಮಾಡ್ತೀನಿ ಇವನ್ ಯೋಗ್ಯತೆ ಅಲ್ದ ಬೀದಿ ನಾಯಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ದ ಯಾಕೆ ಅಂದ್ರೆ ಎಂಟು ಜನ ಹೆಣ್ಣು ಮಕ್ಕಳನ್ನ ಜೆ ಪಿ ನಗರಲ್ಲಿ ನೃಪತುಂಗ ನಗರ್ ಆಫೀಸ್ ಅಂತ ಮಾಡ್ಕೊಂಡು ಹತ್ತು ವರ್ಷ ಅದೇ ಆಫೀಸಲ್ಲಿ ಇದ್ದು ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಆರಾರು ತಿಂಗಳಿಗೆ ಮದ್ವೆ ಆಗ್ತೀನ ಅಂತ ಹೇಳಿ ಇಟ್ಕೊಂಡು ಅವ್ರ ಹತ್ರ ಸೆಟ್ಲ್ಮೆಂಟ್ ಮಾಡಿಕೊಂಡು ಅವರ ವೀಕ್ನೆಸ್ ಥಿಂಕ್ ಮಾಡಿ ಅವ್ರ ಹತ್ರ ಇರುವಂತ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಆರೇ ತಿಂಗಳು ಆದ್ಮೇಲೆ ಅವರ ಪರ್ಸನಲ್ ನ ಟಾರ್ಗೆಟ್ ಮಾಡೋದು ಅವ್ರ ಫ್ಯಾಮಿಲಿ ಟಾರ್ಗೆಟ್ ಮಾಡೋದು ಏನ್ ಮಾಡ್ತೀರಾ ಅಂತ ಹೇಳಿ ಸೆಟಲ್ಮೆಂಟ್ ಮಾಡೋದು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ ಮದ್ವೆ ಆಗ್ಬೇಕಂತ ಇದ್ದೆ ಇವಾಗ ಮದ್ವೆ ಆಗಲ್ಲ ಅಂತ ಹೇಳಿಬಿಟ್ಟು ನನ್ಗೆ ಹೆಸರಾಳು ಮಾಡ್ತಾ ಇದಾಳೆ ಅಂತ ಹೇಳಿ ಎಷ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡು ಯಾವ ಸೂರ್ಯ ಮಾತಾಡ್ತಾ ಇಲ್ವಾ ನನ್ನ ಕೆಟ್ಟ ಕೆಟ್ಟ ಪದ ಆಗಿದ್ರೆ ನಾನೀಗ ಪ್ರಶ್ನೆ ಮಾಡ್ತೀನಿ ಅವನ್ಗೆ ಏನ್ ಕೆಲ್ಸ ಇದೆ ಏನ್ ಬಿಸ್ನೆಸ್ ಇದೆ ಬೆಳಗ್ಗೆ ಎದ್ರೆ ಫೋನ್ ಇಡ್ಕೊಂಡು ರಾತ್ರಿವರೆಗೂ ಫೋನ್ ಇಡ್ಕೊಂಡು ಫೋನ್ ಅಲ್ಲಿ ಬರುವಂತ ರೆಕಾರ್ಡಿಂಗ್ಸ್ ನ ಅಪ್ಡೇಟ್ ಮಾಡ್ಕೊಂಡು ಇಲ್ಲಿ ನನ್ನ ಮನೇಲಿ ಇದ್ದೋಗನು ನನ್ನ ಊಟನೇ ತಿಂದು ಸತ್ತಿದ್ ನಾಯಿ ಇವಾಗ ಅಲ್ಲೂ ಕೂಡ ನನ್ ವಿಡಿಯೋಸ್ ಹಾಕೊಂಡೆ ಇದ್ದ ಇವತ್ತೇಳ್ದ ನಾನೊಂದ್ ಫೋಟೋ ಬಿಟ್ಟಿದ್ದೆ ಕಾರು ಅನಿಕಾ ಜೊತೆ ಬಂದು ನಮ್ಮ ಜೆ ಪಿ ನಗರ್ ನಾರಾಕಿಯಾದಲ್ಲಿ ತಗೊಂಡಿರೋಂತದ್ದು ಅನೀಕಾ ಅವರಮ್ಮ ಪುಷ್ಪಮಾಲಾ ಪಾಳ್ಯ ಹೆತಿ ಅಂತ ಹೇಳಿ ಹನಿಮೂನ್ ಟ್ರಿಪ್ ಹೋಗಿ ಬಂದಿದ್ದಾರೆ ಮೈಸೂರು ವಾಯನಾಡ್ ಎಲ್ಲ ತಿರುಪತಿಗೆಲ್ಲ ಹೋಗಿ ಬಂದಿದ್ದಾರೆ ಅವಳಿಗೆ ಗಂಡ ಇದ್ದಾರೆ ಮದುವೆ ಆಗಿದ್ದಾಳೆ ಗಂಡ ಇದ್ರೇನು ಸಹ ನನಗಾದ್ರೂ ಈ ವಿಟು ಸೂರ್ಯ ಬಗ್ಗೆ ಗೊತ್ತಿರಲಿಲ್ಲ ಏನು ಅಂತ ಹೇಳಿ ಬಟ್ ನನಗೆ ಗೊತ್ತಿದ್ದನ್ನು ಅಮಾಯಕರು ಹೆಣ್ಣು ಮಕ್ಕಳು ಬಲಿ ಹಾಕ್ತಾ ಇದಾರ ಅಂತ ಹೇಳಿ ಸಲಹೆ ಕೊಡಾಕೋದ್ರೆ ಅವಳು ಸ್ಕ್ರೀನ್ಶಾಟ್ಸ್ ಇಡ್ದು ಕಳಿಸೋದು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳೋದು ಈ ನನ್ನ ಮಗ ಹೇಳ್ತಾನಂತೆ ಬೆಳಗ್ಗೆ ನಿನ್ನೆ ನನ್ನ ಕಾಮಾಕ್ಷಿ ಪಾಳ್ಯಾಗ ಹೋಗಿ ಬಂದಿದ್ದಕ್ಕೆ ಬಿಲ್ಡಿಂಗ್ ಹತ್ರ ಬಂದಿದ್ದಾಳೆ ಸೂಸೈಡ್ ಅಟೆಂಪ್ಟ್ ಮಾಡ್ಬಿಟ್ಟು ಕೆ ಸಿ ಜನರಲ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟು ಸಂಧ್ಯಾ ಮೇಲೆ ಎಫ್ಐಆರ್ ಮಾಡಿ ಜೈಲ್ಗೆ ಹಾಕ್ಸಿ ಕಾನೂನು ಸುಮ್ನೆ ಕೂತಿಲ್ಲ ಸ್ವಾಮಿ ಕಾನೂನ್ಗೂ ಗೊತ್ತು ಇನ್ವೆಸ್ಟಿಗೇಷನ್ ಏನ್ ಮಾಡ್ಬೇಕು ಅಂತ ಹೇಳಿ ನೀನು ಒಂದು ಹುಡುಗಿಂತವಮ್ಮ ನನ್ನ ಆಫೀಸು ಅದು ನನ್ನ ಆಫೀಸು ನಾನು ದುಡ್ಡು ಕೊಟ್ಟಿದ್ದೀನಿ ನಿನಗೂ ನನಗೆ ಯಾವ್ದೋ ಸಂಬಂಧ ಇಲ್ಲ ಎಲ್ಲರೂ ಯಾರ್ಯಾರು ಹೇಳ್ತಾ ಇದಾರೆ ಸಂಧ್ಯಾ ದುಡ್ಡು ಕೊಡ್ಬೇಕು ಸಂಧ್ಯಾ ದುಡ್ಡು ಕೊಡ್ಬೇಕು ಅಂತ ಮೇನ್ ಸೂತ್ರಧಾರಿ ಇವನೇ ಏನು ಬೇಡ ಪಾಪ ನಟರಾಜ್ ಅಣ್ಣ ಇದ್ದಾರೆ ಬೊಮ್ಸಂದ್ರ ಅವರು ಮತ್ತೆ ರವಿ ಶೆಟ್ಟಿ ಅವರು ಒಂದು ಪಬ್ಬದ ಒಂದು ಪ್ರೊಟೆಸ್ಟ್ ಮಾಡಿದ್ರು ಆ ಟೈಮಲ್ಲಿ ಚೈನ್ ಕಳೆದೋಯ್ತು ಅಂತ ಹೇಳಿ ನೆಕ್ಸ್ಟ್ ಡೇ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ ಕೈಲೇ ಕಂಪ್ಲೇಂಟ್ ಕೊಡಿಸ್ದ ಕೊಡೋಗು ಅಂತ ಇಲ್ಲ ನೀನ್ ಕೊಡು ನಂಗೆ ಸ್ಟೇಷನ್ ಕೊಡ ನೀನ್ ಹೇಳಿ ಕೊಡು ಅಂತ ಹೇಳಿ ನನ್ ಕೈಲೇ ಕೊಡಿಸ್ದ ಕೊನೆ ಗೊತ್ತಾಯ್ತು ಚೈನ್ ಇದೆ ಅಂತ ಹೇಳಿ ಇವ್ ಎಂತ ದೊಡ್ಡ ಕಳ್ಳ ಅಂತ ನಿಮಗೆ ಗೊತ್ತಿಲ್ಲ ಇನ್ನು ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟಾಡ್ಕೊಂಡು ಹೆಣ್ಣು ಮಕ್ಕಳತ್ರ ಹತ್ರ ದುಡ್ಡು ತಗೊಂಡು ಅದ್ರಲ್ಲಿ ನಾನೂ ಒಬ್ಳು ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ತಪ್ಪು ಮಾಡಿದೀನಿ ನಾನು ಅವನ ವಿಚಾರದಲ್ಲಿ ಅದರಲ್ಲಿ ನಂಬಿ ನಾನು ತಪ್ಪು ಮಾಡಿದ್ದೀನಿ ಆದ್ರೆ ಯಾವ ಹೆಣ್ಣು ಮಕ್ಕಳು ಬಲಿ ಹಾಕ್ಬಾರ್ದು ಅವಳು ಅನಿಕ ಅನ್ನೋಳ್ಗೆ ಹೇಳಿದ್ರೂ ಸಹ ಅವನ ಜೊತೆ ಸುತ್ತಾಡ್ಕೊಂಡು ಅವನ ಜೊತೆ ಓಡಾಡ್ಕೊಂಡು ನಾನು ಎಂಟಿ ಅಂತ ಪ್ರಚಾರ ಮಾಡಿಕೊಂಡು ಅವ್ರ ಮನೆಗೆ ಬರುವಂತ ಪ್ರತಿ ಹುಡುಗಿಗೂ ಅವ್ರು ಏನ್ ತಂಗಿ ಮಗಳಿದ್ದಾರೆ ಅವ್ರ ತಾಯಿದಾರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಎಂಟಿ ಅಂತಾನೆ ಇಂಟ್ರೊಡ್ಯೂಸ್ ಮಾಡೋದು ಈ ನನ್ನ ಮಗ ಹೇಳ್ತಾನೆ ಸೂರ್ಯ ವಿ ಟು ಸೂರ್ಯ ನಾನು ಆರು ವರ್ಷ ಆಗಿತ್ತು ಮದುವೆ ಆಗಿ ಅವಳನ್ನ ಅವಳೇ ಅದು ಹೆಂಡ್ತಿ ಅಂತ ಎರಡು ವರ್ಷ ಹಿಂದೆ ತಾನೆ ಅವಳು ಮದುವೆ ಆಗಿದ್ದಾಳೆ ಅವಾಗ ಹೆಂಗಪ್ಪ ನೀನು ಹೆಂಡ್ತಿ ಆಗ್ತಾಳೆ ಒಂದು ಆಫೀಸಲ್ಲಿ ಕೆಲಸ ಮಾಡುವಂತ ಜಾಗದಲ್ಲಿ ಓನರೇ ಹೇಳ್ತಾರೆ ನೀನು ಎಲ್ಲಾದರೂ ಬೇರೆ ಕಡೆ ಮನೆ ಮಾಡ್ಕೋಪ್ಪ ಅಂತ ಹೇಳಿದ್ರೆ ಒಂದು ಆಫೀಸಲ್ಲಿ ಎಷ್ಟು ಜನ ಇಂಟರ್ವ್ಯೂ ಬರೋಂತ ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡೋದು ಆ ಗ್ರೀನ್ ರೂಮ್ ಅನ್ನೋದು ಲಾಡ್ಜ್ ಮಾಡ್ಕೊಂಡಿದ್ದಾನೆ ಮಾಧ್ಯಮ ಅನ್ನೋದು ಇನ್ನು ಎಷ್ಟು ಹೊಲ್ಸ ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದು ದಾಖಲೆಗಳು ನನ್ನ ಹತ್ರನೂ ಇದೆ ಅವನು ಎಲ್ಲಿಂದ ನನಗೆ ಒಡೆದ ಎಲ್ಲಿಂದ ನನಗೆ ಡ್ಯಾಮೇಜ್ ಮಾಡ್ದ ಅದೇ ಮಾಧ್ಯಮದಿಂದಾನೆ ಚಪ್ಪಲಿ ಬಟ್ಟೆ ಸುತ್ತಿ ಅಲ್ಲ ನಾನು ಡ್ಯಾಮೇಜ್ ಮಾಡಿಸ್ತೀನಿ ಸತ್ಯ ಸತ್ಯತೆಗಳನ್ನ ಡಾಕ್ಯುಮೆಂಟ್ಸ್ ಇಟ್ಟು ತೋರಿಸ್ತೀನಿ ನಾನು ಯಾರು ಸಹ ವಿ ಟು ಸೂರ್ಯನ ನಂಬಿ ವಿ ಟು ಕನ್ನಡ ನ್ಯೂಸ್ ಚಾನೆಲ್ಗೆ ಹೆಣ್ಣು ಮಕ್ಕಳು ಹೋದ್ರೆ ನಿಮ್ಮ ಜೀವನ ಹಾಳಾಗೋಗುತ್ತೆ ಯಾಕಂದ್ರೆ ನಾನು ಒಬ್ಲು ಪಾರ್ಟ್ನರ್ ಒಂದು ಚಾನಲ್ ಆಗಿ ಸ್ಯಾಟಲೈಟ್ ಆಗಿ ಏನೋ ಆಗ್ಲಿ ಅಂತ ಇನ್ವೆಸ್ಟ್ ಮಾಡಿ ಹೋದೆ ನಾನು ಇವತ್ತು ನಾನು ಸಾಲದಲ್ಲಿದ್ದೀನಿ ನನಗೆ ಅವನಿಂದ ದುಡ್ಡು ಬೇಕು ಯಾರ್ಯಾರು ಹೇಳ್ತಾರೆ ಸಂಧ್ಯಾ ಮೋಸ ಮಾಡಿಬಿಟ್ಟಿದ್ದಾರೆ ನಾನು ಮೋಸ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾನು ಜವಾಬ್ದಾರಿ ಆಗಿರ್ತೀನಿ ಆದ್ರೆ ಇವನ್ ಮುಂದೆ ಬಿಟ್ಟು ಇವನ್ ಮಾಡಿರುವಂತ ಅಲ್ಕಾ ಕೆಲ್ಸಗಳಿಗೆ ನನಗೆ ನಾನು ಕೊಟ್ಟಿರುವಂತ ದುಡ್ಡು ನನ್ನ ಮನೆಯಿಂದ ತಗೊಂಡೋಗಿರೋ ಒಡವೆ ನನ್ನ ಮನೆಯಲ್ಲಿ ಡಾಕ್ಯುಮೆಂಟ್ಸ್ ಅದೆಲ್ಲ ನನ್ಗೆ ವಾಪಸ್ ಬರ್ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಾ ತರ ಲೀಗಲಿ ಫೈಟ್ ಮಾಡಿದೆ ಪ್ರತಿಯೊಂದು ಕಮಿಷನರ್ ಲೆವೆಲ್ ವರ್ಗು ಗೊತ್ತು ಎಲ್ಲಾ ತರ ಲೀಗಲಿ ಫೈಟ್ ದುರಹಂಕಾರ ಅನ್ನೋದು ಇಳಿತಾ ಇಲ್ಲ ಎಷ್ಟು ದುರಹಂಕಾರ ಇದೆ ಅಂದ್ರೆ ಯಾವ ಬ್ಯಾಕ್ ಸಪೋರ್ಟು ಇಲ್ಲ ಇಲ್ಲಿ ಹತ್ರ ಹಣ ಅಂತಸ್ತು ಆಸ್ತಿ ಸ್ವಂತ ಹಣ್ಣ ತಮ್ಮ ಅಂದ್ರೆ ತೂಟ ಹಾಕೋಲ್ಲ ಸ್ವಂತ ತಾಯಿನೇ ಹಾಕೋದಿಲ್ಲ ಇವನೇ ಹೇಳ್ಕೊಂಡಿದ್ದಾನೆ ಅಂತೋದ್ರಲ್ಲಿ ನನ್ನ ನನ್ನ ಕುಟುಂಬನ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರಚಾರ ಮಾಡದ್ನಲ್ಲ ಪ್ರತಿಯೊಬ್ರು ಹೇಳೋದು ನಿಮ್ಮಿಬ್ಬರು ವೈಯಕ್ತಿಕ ಏನಿದೆಯೋ ಬೇಡ ಆದ್ರೆ ಮಕ್ಕಳ ಬಗ್ಗೆ ಎಷ್ಟು ಕೆಡ್ದಾಗ ಮಾತಾಡೋದ್ನಲ್ಲ ಸುಮ್ನೆ ಇದ್ರಲ್ಲ ಅಂತ ಹೇಳಿದ್ರಲ್ಲ ಸುಮ್ನೆ ಇರಲ್ವೋ ಇನ್ ಮೇಲೆ ಯಾವ ಹೆಣ್ಣು ಮಕ್ಕಳು ಸಹ ಇವನತ್ರ ಬಲಿ ಹಾಕ್ಬಾರ್ದು ಎಷ್ಟು ಜನ ಹೆಣ್ಣು ಮಕ್ಕಳು ಕೇಸ್ ಎತ್ಕೊಂಡು ಹೋಗಿರೋರತ್ರ ಪ್ರತಿಯೊಬ್ರು ಹತ್ರನು ಅಡ್ವಾನ್ಸ್ ತಗೊಂಡಿದ್ದಾನೆ ಐ ಡಿ ಎಫ್ ಸಿ ಬ್ಯಾಂಕ್ ಅಲ್ಲೂ ಕೂಡ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾನೆ ಕಾರ್ ಎಲ್ಲಿಂದ ಬಂತು ಬಿಲ್ಡಿಂಗ್ ಎಲ್ ತಾಗುತ್ತ ಇದ್ದಾನೆ ಸೈಟ್ ಎಲ್ ತಗಿತಾ ಎಲ್ಲ ನಾನು ತೋರಿಸ್ತೀನಿ ಒಬ್ಬ ಇವತ್ತು ಒಂದು ಚಾನಲ್ ಅಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಒಬ್ರು ಗವರ್ಮೆಂಟ್ ಎಂಪ್ಲಾಯಿಸ್ ಕೂಡ ಬಾಡಿಗೆ ಕಟ್ಟ ಕಷ್ಟ ಇರುತ್ತೆ ಬದುಕೋದು ಕಷ್ಟ ಇರುತ್ತೆ ಆದ್ರೆ ನೀನು ಕೂತಿದ್ದ ಜಾಗದಲ್ಲೇ ಮೊಬೈಲ್ ಅಲ್ಲೇ ನೀನ್ ಕೆಲಸ ಮಾಡ್ತೀಯಾ ಅಂದ್ರೆ ನಿನಗೆ ಬುದ್ಧಿ ಕಲ್ಸ್ಲೇಬೇಕಲ್ವಾ ನಾನು ಒಂದು ಹೆಣ್ಣು ಮಗುವಾಗಿ ನನ್ನಿಂದಾನ ಅಂತ್ಯ ಕಾಣ್ಲಿ ಯಾವ ತರ ಅವ್ ಕ್ರಿಮಿನಲ್ ಅಂತ ಹೇಳಿದ್ರೆ ಏನೆಲ್ಲ ಇವಾಗ ಆಡಿಯೋಸ್ ಓಡಾಡ್ತಾ ಇದೆ ಅವಂದೇ ಆಡಿಯೋಸ್ ರೀಸೆಂಟ್ ಆಗಿ ಮಾತಾಡಿರೋಂತ ಆಡಿಯೋಸ್ ಲಾಸ್ಟ್ ಏಯ್ಟ್ ಡೇಸ್ ಬ್ಯಾಕ್ ತರ್ಸ್ಡೆ ಫ್ರೈಡೇ ಮಾತಾಡಿರುವಂತದ್ದು ಇದೇ ಹವಿ ಬೇಕಿ ತರ್ಸ್ಡೆ ಕಾಲ್ ಮಾಡ್ತಾನೆ ಟು ಸೂರ್ಯ ಏನಂತ ಮಧುನೇ ಹೇಳ್ಕೊಟ್ಟಿದ್ದು ನನಗೆ ಯಾಕೆ ನೀನ್ ಬಾಯಲ್ಲಿ ಬೇರೆ ಏನಾದ್ರು ತಿಂತಾ ಇದ್ದ ಅವನ್ ಮಧು ಹೇಳ್ಕೊಟ್ಟಿದ ತಕ್ಷಣ ನೀನ್ ಹೇಳೋದಕ್ಕೆ ಇಲ್ಲ ಡಾಕ್ಯುಮೆಂಟ್ ಇಲ್ದಿರೋ ಯಾವ ಹೆಣ್ಮಕ್ಳು ಕ್ಯಾರೆಕ್ಟರ್ ಬಗ್ಗೆ ಆದ್ರೂ ಜರ್ಜ್ ಮಾಡ್ಬಿಡ್ತೀರಾ ಯಾವಳು ಯಾವಳು ಹೇಳ್ತಾಳಂತೆ ಅವಳು ಹಂಗೆ ಹಿಂಗೆ ಅಂತ ಫಸ್ಟ್ ಅವಳೇ ಸರಿ ಇರೋದಿಲ್ಲ ತಾಕತ್ತಿದ್ರೆ ಫೋನ್ ಮಾಡ್ರಿ ನನಗೆ ಯಾಕೆ ನನ್ನ ನಂಬರ್ ಇಲ್ವಾ ನನ್ನ ನಂಬರ್ ಇಲ್ವಾ ಬಿತ್ತಿರ್ತೀನಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಕಾಲ್ ಮಾಡೋಕ್ಕಾಗಲ್ವಾ ಅವ್ನು ಕೇಳೋದಕ್ಕಂತ ಒಬ್ಬ ಬಿಟ್ಟಿ ಬಿದ್ದಿದ್ದಾನೆ ಅವನಿಗೆ ನೀವು ಹೇಳ್ತೀರಾ ನಿಮಗೂ ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ ಆದರೆ ಲಾಸ್ಟ್ ಸ್ಯಾಟರ್ಡೆ ನಾನು ಲೈವ್ ಬಂದು ಹೋದೆ ಫ್ರೈಡೇ ನನಗೆ ಕಾಲ್ ಮಾಡ್ತಾನೆ ಫ್ರೈಡೆ ಕಾಲ್ ಮಾಡ್ದಾಗ ಮಧು ಬರ್ತಾ ಇದ್ದಾನೆ ಸೊ ಮಧು ಮುಂದೆ ನಾನೆಲ್ಲ ಕ್ಲಾರಿಟಿ ಕೊಡ್ತೀನಿ ಸಾರಿ ಅಂತ ಕೇಳ್ತೀನಿ ಲೈವ್ ಮಾಡಿ ನಾನು ಇದನ್ನ ಎಂಡ್ ಮಾಡ್ತೀನಿ ಅಂತಾನು ಹೇಳ್ತಾನೆ ನಾನು ಅದಕ್ಕೆ ಹೌದಾ ಹೋಗ್ಲಿ ಅಂತ ಹೇಳಿ ನಾನು ಟೂ ಡೇಸ್ ಟೈಮ್ ತಗೊಳ್ತೀನಿ ಹೋಗೋಕೆ ಹಿಂದೆ ಮುಂದೆ ಮಾಡಿದಾಗ ಪಿ ಮೂರ್ತಿ ಅವ್ರದ್ದು ಹಾರ್ಡ್ ಡಿಸ್ಕ್ ಇರುತ್ತೆ ಅಲ್ಲಿ ಕೀ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಪಿ ಮೂರ್ತಿ ಅವ್ರು ಕಾಲ್ ಮಾಡಿದ್ರೆ ನನ್ನ ಹತ್ರನೇ ಆಫೀಸ್ ಕೀ ಇದೆ ನನ್ನ ಹತ್ರನೇ ಹಾರ್ಡ್ ಡಿಸ್ಕ್ ಇದೆ ಅಂತ ಹೇಳು ಇಲ್ಲ ಅಂದ್ರೆ ನಿನ್ ದುಡ್ಡು ವಾಪಸ್ ಬರಲ್ಲ ಅಂತ ಎಲ್ಲ ಹೇಳಿರ್ತಾನೆ ನಾನು ಅವ್ನ ದುಡ್ಡು ಕೊಟ್ಟಿರ್ತೀನಿ ಸರಿ ಅಂತ ಹೇಳಿ ಒಂದು ಟೂ ತ್ರೀ ಡೇಸ್ ಅವ್ನು ಹೇಳೋದು ನಿಜಾನೇ ಅಂತ ಹೇಳಿ ನಾನು ಏನ್ ಮಾಡ್ತೀನಿ ಅವ್ನು ಪ್ರಾಮಿಸ್ ಎಲ್ಲಾ ಮಾಡ್ತಾನೆ ಅವ್ರ ತಾಯಿ ಮೇಲೆ ಹಾನೆ ಮಾಡ್ತಾನೆ ಪಿ ಮೂರ್ತಿ ಅವ್ರ ಹತ್ರ ಎಲ್ಲ ಮಾತಾಡಿಸ್ತಾನೆ ನಂಬಿಟ್ಟು ಶನಿವಾರ ನಾನು ಹೋಗ್ತೀನಿ ಸಂಜೆ ಒಂದು ಎಂಟು ಗಂಟೆ ಆಗಿರುತ್ತೆ ಹೋದಾಗ ಮೇಲೆ ಮಧು ಅವ್ರು ಬರ್ತಾರೆ ಎಲ್ಲಾರು ಬರ್ತಾರೆ ಫಸ್ಟ್ ನನ್ನ ಮಧು ಹತ್ರ ಮಾತಾಡೋ ಆ ವಿಡಿಯೋಸ್ ಎಲ್ಲ ಇದಾಗ್ತೀನಿ ಮಧು ಅವ್ರ ಹತ್ರ ಮಾತಾಡಿ ಪ್ರಶ್ನೆ ಮಾಡೋವಾಗ ಇವನ್ ಬಂದ್ ಹೇಳ್ತಾನೆ ಒಂದ್ ನಿಮಿಷ ನನ್ ದುಡ್ಡು ಸೆಟ್ಲ್ ಆಗ್ಬಿಡ್ಲಿ ನನ್ ದುಡ್ಡು ಬಂದ್ಬಿಡ್ಲಿ ಫಸ್ಟ್ ದುಡ್ಡು ಬಂದ್ಬಿಡ್ಲಿ ಸಂಧ್ಯಾ ಆಮೇಲೆ ನಾವು ಮಾತಾಡೋಣ ಲೈವ್ ಮಾಡಿ ನಾನೇ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾನೆ ಒನ್ ಟೂ ಅವರ್ಸ್ ಆದ್ಮೇಲೆ ಫೈವ್ ಲ್ಯಾಕ್ಸ್ ಮಧು ಅಕೌಂಟ್ ಇಂದ ಇವನ್ ಅಕೌಂಟ್ಗೆ ಫೈವ್ ಲ್ಯಾಕ್ಸ್ ಬರುತ್ತೆ ಬಂದಿದ ತಕ್ಷಣ ಮಧು ಅವ್ರು ಅವ್ರ ಪಾಡವ್ರ ಐಟಮ್ಸ್ ಎತ್ಕೊಳ್ಳಕ್ ಹೋಗ್ತಾ ಇದಾರೆ ಇವನು ನಾನು ಯಾವಾಗ ಹೇಳಿದೆ ಲೈವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಒಟ್ಟಾಗಿ ನೀನ್ ತಿಂತಾನೆ ತ್ರೀ ಅವರ್ಸ್ ವೈಟ್ ಮಾಡಿದೀನಿ ಆಣೆ ಇಟ್ಟಿದ್ದಾನೆ ನನ್ನ ಹತ್ರ ರೆಕಾರ್ಡಿಂಗ್ಸ್ ಇದೆ ಪ್ರತಿಯೊಂದು ನಾವು ನೀಡಿರೋದು ಫುಲ್ ವಿಡಿಯೋ ಇದೆ ನಾನ್ ಯಾವಾಗ ಹೇಳಿದೆ ಅಂತ ತಿರುಗ್ ಬೀಳ್ತಾನೆ ತಿರುಗ್ ಬಿದ್ದೋಗ ನಾನು ಏನ್ ಮಾಡ್ತೀನಿ ಬೇಜಾರ್ ಸರಿ ಕೆಳಗೆ ಬಂದ್ಬಿಡ್ತೀನಿ ನಾನು ಪಿ ಮೂರ್ತಿ ಅವರು ಹೇಳಿರ್ತಾರೆ ನಾನು ಲೈವ್ ಮಾಡಿಸ್ಕೊಡ್ತೀನಮ್ಮ ಕ್ಲಿಯರ್ ಮಾಡ್ತೀನಮ್ಮ ಅಂತ ಹೇಳಿ ಸುಮಾರು ಜನ ಇರ್ತಾರೆ ಒಂದ್ ಹತ್ತು ಇಪ್ಪತ್ತು ಜನ ಹುಡುಗರೆಲ್ಲ ಇರ್ತಾರೆ ಕೆಳಗೆ ಬರ್ತೀನಿ ಕೆಳಗೆ ಬಂದಾದ್ಮೇಲೆ ಅನೇಕ ಮನೆಯಲ್ಲಿ ಇಟ್ಟಿರ್ತಾನೆ ಹಾರ್ಡ್ ಡಿಸ್ಕ್ ಅನೇಕ ಮನೆಯಿಂದ ಡನ್ಸೋ ಬರುತ್ತೆ ಡನ್ಝೋ ಬಂದೋಗ ಕೆಳಗೆ ಅವ್ರ ಅಣ್ಣನ ಮಗ ಇರ್ತಾನೆ ನನ್ನ ಮೇಲೆ ತಾನೆ ಹಾರ್ಡ್ ಡಿಸ್ಕ್ ಕೇಳಿರೋದು ಹೋಗೋ ನಾನು ಹಾರ್ಡ್ ಡಿಸ್ಕ್ ತಗೊಂಡ್ಬರ್ತೀನಿ ಅಂತ ಹೇಳಿ ಅವನ ಹತ್ರ ತಗೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ಸಿ ಸಿ ಟಿವಿ ಕ್ಯಾಮ್ರಾ ಫುಟೇಜ್ ಎಲ್ಲ ಇದೆ ನಮ್ಮೂರ ತಿಂಡಿ ಹತ್ರ ಹೋಗಿ ಒಂದು ಟೀ ಕುಡ್ಕೊಂಡ್ ಬರೋಣ ಅಂತ ಟೀ ಕುಡ್ಕೊಂಡ್ ಬರೋ ಅಷ್ಟರಲ್ಲಿ ಸಂಧ್ಯಾ ಐದ್ ಲಕ್ಷ ಕಳ್ತನ ಮಾಡಿದ್ದಾಳೆ ಆಡ್ಸ್ ಎತ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಒನ್ ಒನ್ ಟು ಕಾಲ್ ಮಾಡಿ ರಾಬರಿ ಕೇಸ್ ಹಾಕಿ ಎಫ್ ಐ ಆರ್ ಹಾಕಿ ಬಿಡಬೇಡಿ ಅಂತ ಹೇಳಿ ಪ್ಲಾನ್ ಮಾಡ್ತಾರ ಅಂದ್ರೆ ಇನ್ನೆಷ್ಟು ಜನ ಕೊಟ್ಟಿರ್ತಾರೆ ಅವರು ನಾನು ಮಾತಾಡ್ಬೇಕು ಕೆಟ್ಟ ಮಾತು ಯಾಕಂದ್ರೆ ಒಂದು ಸಲ ಎರಡು ಸಲ ಹಿಡುವುದ್ರೆ ಪರವಾಗಿಲ್ಲ ಪ್ರತಿ ಸಲ ನಾನು ನಂಬಿಕೆ ಅತಿಯಾದ ನಂಬಿಕೆ ಅತಿಯಾದ್ರೆ ಅಮೃತನು ವಿಷಯ ಆಗತ್ತ ಅಂತಾರಲ್ಲ ನಿಜವಾಗ್ಲೂ ಅದಾಗ್ತಾ ಇದೆ ಕೊನೆಗೆ ಪೊಲೀಸ್ ಅವರು ಕಾಫಿ ಕುಡ್ಕೊಂಡ್ ಬರೋ ಅಷ್ಟರಲ್ಲಿ ಒನ್ ಒನ್ ಟು ಈ ಒನ್ ಒನ್ ಟೂ ಅನ್ನೋದನ್ನ ಇಟ್ಕೊಂಡ್ಬಿಟ್ಟಿದ್ದಾನೆ ಯಾವಾಗ ಅಂದ್ರೆ ಅವಾಗ ಕಾಲ್ ಮಾಡಕ್ಕೆ ಬಂದಿದ್ರು ನಾನು ಹೇಳಿದೆ ಹೌದು ಆ ಡೆಸ್ಕು ಕೀ ನನ್ನ ಹತ್ರ ಇದೆ ಅಂತ ಹೇಳಿದ್ರು ನಾನು ಟೀ ಕುಡ್ಕೊಂಡ್ ಬಂದೆ ನನಗೆ ಸ್ಟೇಷನ್ಗೆ ಹೋಗೋಣ ಟ್ವೆಲ್ ತರ್ಟಿ ಟ್ವೆಲ್ ತರ್ಟಿದಲ್ಲಿ ಜ್ಞಾನ ಭಾರತಿ ಸ್ಟೇಷನ್ ಹತ್ರ ಹೋಗ್ತೀನಿ ಅವ್ರಿಗೆ ಫಸ್ಟೇ ಕಂಪ್ಲೇಂಟ್ ಬಿಟ್ಟಿರ್ತಾರೆ ಏನಂತ ಐದು ಲಕ್ಷ ಎತ್ಕೊಂಡ್ಬಿಟ್ಟಿದ್ದಾಳೆ ಆ ಡೆಸ್ಕ್ ಎತ್ಕೊಂಡ್ಬಿಟ್ಟಿದ್ದಾರೆ ಕಳ್ತನ ಕೇಸ್ ಹಾಕಿ ರಾಬರಿ ಕೇಸ್ ಹಾಕಿ ಇಮಿಡಿಯೇಟ್ ಎಫ್ಐಆರ್ ಆರ್ ಮಾಡಿ ಹಾ ಹೊಟ್ಟೆಗೆ ಏನ್ ತಿಂತಾರೆ ಅವ್ರೆಲ್ಲರೂ ಕಣ್ಣು ಮುಚ್ಕೊಂಡಿದ್ಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಇನ್ವೆಸ್ಟಿಗೇಷನ್ ಮಾಡ್ದಿರಾ ಕಡಲೆಪುರಿ ತಿಂತ ಇರ್ತಾರಾ ಹನ್ನೆರಡುವರೆ ಕಂಪ್ಲೇಂಟ್ ಕೊಟ್ಟಿ ಕೆಟ್ಟ ಕೆಟ್ಟ ಭಾಷೆ ಕೆಟ್ಟ ಕೆಟ್ಟು ಅಂದರೆ ಬರೀ ಅವನ ಬಾಯಲ್ಲಿ ಬರೋದು ಸೆಕ್ಸುವಲ್ ಅಬ್ಯೂಸ್ ವರ್ಡ್ಸ್ ಮಾತಾಡಿ ಹೋಗ್ತಾನೆ ನಾನು ಸುಮಾರು ಎರಡು ಗಂಟೆ ತನಕ ಸ್ಟೇಷನ್ನಲ್ಲೇ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲೇ ಒಂದು ಎಷ್ಟು ಕಂಪ್ಲೇಂಟ್ ಆಗಿದೆಯೋ ಮೇಲೆ ನಾನು ಕಂಪ್ಲೇಂಟ್ ಬರೆದು ಕೊಡ್ತೀನಿ ಬಂದ್ಬಿಟ್ಟು ಇವನು ಇವನು ಇವನ್ ಜೊತೆ ಯಾರ್ಯಾರಿದ್ರು ಹತ್ತಿಪ್ಪ ಜನ ಅದೇ ನಾಗರ್ಬಾವಿ ಆಫೀಸಲ್ಲಿ ಅನೇಕ ಊಟ ತಗೊಂಬರ್ತಾಲೆ ಅನ್ನೊಂದುವರೆದಲ್ಲಿ ಪಾರ್ಟಿ ಮಾಡ್ತಾರೆ ಹೇಳ್ಕೊಂಡು ಹೆಂಗೆ ಅವಳ ಮೇಲೆ ಎಫ್ಐಆರ್ ಬಿಡೋದು ಬೇಡ ಅಂತ ಹೇಳಿ ಕೆಟ್ಟ ಕೆಟ್ಟ ಪದಗಳಲ್ಲಿ ಮಾತಾಡ್ತಾರೆ ನನ್ನ ಏನ್ ಕೆಟ್ಟ ಪದದಲ್ಲಿ ಮಾತಾಡ್ತಾನಲ್ಲ ಇವನು ಅವಿವೇಕಿ ಯಾರ್ಯಾರ ಜೊತೆಲಿದ್ರು ಅಮ್ಮಗೆ ನಿಮ್ಮ ಅಕ್ಕ ತಂಗಿಗೆ ನಾನ್ ನಮ್ಮಣ್ಣ ತಮ್ಮಂದ್ರ ಜೊತೆ ನನ್ನ ಬ್ರದರ್ಸ್ ಜೊತೆ ಅನ್ಸಿದ್ರೆ ಹೆಂಗಿರುತ್ತೆ ಉರಿಯುತ್ತಲ್ವಾ ನಿಮ್ಗೂನು ನನ್ನ ಅಂದಿದ ತಕ್ಷಣ ನಾನು ಅನ್ಸ್ಕೊಂಡಿದ್ದೀನಿ ಅಂತ ಅಂದ್ರೆ ತಾಳ್ಮೆ ಕಳ್ಕೊಬಾರ್ದು ಅಂತ ಹೇಳಿ ತುಂಬಾ ತಡ್ಕೊಂಡಿದ್ದೀನಿ ತುಂಬಾ ತಡ್ಕೊಂಡಿದ್ದೀನಿ ಲೀಗಲಿ ಫಸ್ಟ್ ಫೈಟ್ ಮಾಡೋಣ ಯಾಕಂದ್ರೆ ನನ್ಗೇನು ಫೈಟ್ ಮಾಡಕ್ ಬರಲ್ಲ ಅಂತಲ್ಲ ಬರುತ್ತೆ ಏಟಿಗೆ ಎದ್ರೆಟ್ಟು ಕೊಡ್ತೀನಿ ಚಪ್ಪಲಿ ಏಟು ಕೊಡ್ತೀನಿ ಯಾಕೆ ಚಪ್ಪಲಿದಲ್ಲಿ ಇನ್ನೂ ಒಡ್ದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲಾದ್ರೂ ಓಡಾಡ್ಬೇಕಂದ್ರೆ ನಮ್ಗೆ ಚಪ್ಪಲಿ ಅವಶ್ಯಕತೆ ಇದೆ ಅಲ್ವ ಚಪ್ಪಲಿ ಇಲ್ದಿರೋ ನಡೀತೀರಾ ಆ ಚಪ್ಲಿಗೆ ನಾವ್ ಅಷ್ಟು ದುಡ್ಡು ಕೊಟ್ಟಿ ಅದ್ಯಾವನೋ ಕಿತ್ತೋಗಿರೋನ್ಗೆ ಒಡ್ದು ಅದಕ್ಕೆ ಯಾಕೆ ಹೊಲ್ಸು ಮಾಡ್ಕೊಬೇಕು ದೇವ್ರು ಕೊಡ್ತಾನೆ ನೋಡಿ ಹೇಟ್ ಹೆಂಗಿರುತ್ತ ಅಂದ್ರೆ ಬಟ್ ಇವನ್ ಮಾಡಿದ ಒಂದೊಂದು ಅಲ್ಕಾ ಕೆಲ್ಸಕ್ಕೂ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಬರ್ತಾನೆ ಎಲ್ಲ ಯಾರ್ಯಾರು ವೀಡಿಯೋಸ್ ಆಗ್ತಾರೆ ಆಡಿಯೋಸ್ ಆಗ್ತಾರೆ ಯಾವ ಯಾವ ಚಾನಲ್ ನನ್ನ ಬಗ್ಗೆ ಮಾತಾಡುತ್ತೆ ಅವ್ರಿಗೆಲ್ಲಾರ್ಗು ಬೆದರಿಕೆ ಆಗ್ತಾನೆ ಏನಂತ ಯಾರಾದ್ರೂ ಕೇಳಿದ್ರೆ ಏನಕ್ಕೆ ಸರ್ ನೀವು ಸಂದಿಯವ್ರ ಬಗ್ಗೆ ಹೆಂಗೆ ಮಾತಾಡ್ತೀರ ಅಂದ್ರೆ ನೀನ್ ಇಷ್ಟನೇ ಗಂಡ ಅಂತ ಕೇಳ್ತಾನಂತೆ ನೀನ್ ಇಷ್ಟನೇ ಗಂಡ ಅನಿಕ್ ಇಲ್ಲ ಅನಿಕಾ ಎಷ್ಟನೇ ಹೆಂತಿ ಯಾಕಂದ್ರೆ ಒಂದು ಹೆಣ್ಣನ ಅನಿಕಾ ಅನಿಕಾ ತಾಯಿನ ಎಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಮ್ಮ ಹೋಗು ಒಂದ್ ಕಂಪ್ಲೇಂಟ್ ಕೊಡು ರೀ ಕಾಮಾಕ್ಷಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂದೆ ಪ್ರತಿ ಒಂದು ಗಲ್ಲಿ ಗಲ್ಲಿದಲ್ಲಿ ವಿಚಾರಿಸಿ ಆ ಕುಟುಂಬದ ಬಗ್ಗೆ ಹೇಳ್ತಾರೆ ಕೊಚ್ಚೆಗೆ ಯಾಕೆ ಮಾಡ್ಕೊಳ್ತೀರಾ ಕೊಚ್ಚೆದಲ್ಲಿ ಕೈ ಹಾಕಿ ಹೊಲ್ಸ್ ಮಾಡ್ಕೊಳಾಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ಅವರು ದುಡ್ಡಿರೋರಲ್ಲ ಇತ್ತೀಚೆಗೆ ಇವನೇನೋ ದುಡ್ಡು ಕೇಳಿದ್ನಂತೆ ಅವರು ಇವ್ರ ಹತ್ರ ಸಾಲ ತಗೊಂಡಿದ್ದಾರೆ ಮಾಡ್ಲಿ ಬಟ್ ಇವನು ಮೈ ಪಕ್ಷಿ ದುಡಿಯಾಕಾಗ್ದಿರಾ ಹೆಂಡತಿ ಹೆಂಡತಿ ಅಂತ ಅವ್ಗಿ ನಿಟ್ಕೊಂಡು ಸೆಂಟಿಮೆಂಟಲಿ ಎಮೋಷನಲಿ ಅವ್ಳನ್ನ ಫೂಲ್ ಮಾಡ್ಕೊಂಡು ಆ ಫೂಲ್ಗೆ ಕಾನೂನು ಗೊತ್ತಿಲ್ವಾ ಲಾವ್ ಓದ್ತಾ ಇದೀನಿ ಅದು ಇದು ಅಂತ ಹೇಳ್ತಾಳೆ ದಬ್ಬಾಳಿಕೆ ಮಾಡ್ತಾಳೆ ಆಫೀಸ್ ಅಲ್ಲಿ ಟೆರಸ್ ಮೇಲೆ ಇರೋ ರೂಮ್ ಅಲ್ಲಿ ಬಂದ ಅವ್ನ ಜೊತೆ ಬೆಡ್ ಅಲ್ಲಿ ಮಲ್ಕೊಳ್ತಾಳೆ ಅಂತ ಅಂದ್ರೆ ಎಲ್ಲ ಬಿಡ್ತೀನಿ ಒಂದೊಂದು ಇಷ್ಟು ಅವಮಾನ ಮಾಡಿ ರಾಜ್ಯಾದ್ಯಂತ ದೇಶಾದ್ಯಂತ ಸು ಸಂಧ್ ಕೆಟ್ಟ ಪಟ್ಟ ಕಟ್ಟಿದಾಯ್ತಲ್ವಾ ನಾನು ಒಳ್ಳೆ ಪಟ್ಟ ಕಟ್ಕೊಳ್ಬೇಕಂದ್ರೆ ಕಾನೂನಾತ್ಮಕವಾಗಿ ನ್ಯಾಯ ನೀತಿಯಿಂದ ಹೋರಾಟ ಮಾಡಿ ಮಾಡ್ತೀನಿ ಯಾರ್ಯಾರಿಗೆ ನನ್ನಿಂದ ಅನ್ಯಾಯ ಆಗಿರುತ್ತೆ ಅವ್ರಿಗೆ ನಾನು ನ್ಯಾಯ ಕೊಟ್ಟೆ ಕೊಡ್ತೀನಿ ಸದ್ಯದ ಪರಿಸ್ಥಿತಿದಲ್ಲಿ ಇವನೇ ಹೇಳಲ್ಲ ನನ್ನ ಹತ್ರ ಐನೂರು ರೂಪಾಯಿ ಗತಿ ಇಲ್ಲ ಐನೂರು ರೂಪಾಯಿ ಗತಿ ಇಲ್ವೋ ನನ್ನ ಹತ್ರ ಆಯ್ತು ನನ್ನ ಹತ್ರ ಊಟ ಕೂಡ ಗತಿ ಇರಲ್ವಂತೆ ಇವನ್ ಎಂತೋ ಬಿಕಾರಿ ಅಂತ ಇಡೀ ಜೆ ಪಿ ನಗರ್ ಹೇಳುತ್ತೆ ನಾನ್ ಹೇಳೋದು ಬೇಡ ನಾನ್ ಕೊಟ್ಟಿರೋ ದುಡ್ಡು ನನ್ನ ಅಕೌಂಟ್ ಇಂದ ಅವನ ಅಕೌಂಟ್ಗೆ ಹೋಗಿರೋ ದುಡ್ಡು ನನ್ನ ಒಡವೆ ನನ್ನ ಪೇಪರ್ಸ್ ಎಲ್ಲ ಬರೋವರೆಗೂ ನಾನು ಬಿಡೋದಿಲ್ಲ ಇವನಿಂದ ಎಷ್ಟು ಜನ ಲೇಡೀಸ್ ಇದಾರೆ ಬಿದಿ ನಾಯಿಗಳಿಗಿಂತ ಹೊಲ್ಸು ಇವ್ನ ಹೇಳ್ಕೊಟ್ಟಿ ಕುಮ್ಮಕ್ ಕೊಟ್ಟಿ ಹಿಂಗ್ ಮಾತಾಡ್ ಹಂಗ್ ಮಾತಾಡಂತಾರಲ್ವಾ ನಾನು ಸ್ವಾತಿ ಅನ್ನೋರ್ಗ್ ಸಹ ದುಡ್ಡು ಕೊಡ್ಬೇಕು ಅದು ಕೂಡ ಇವನ್ ತಲೆ ಮೇಲೆನೆ ತಂದಿಟ್ಟಿರೋ ಬೇವರ್ಸ್ ಇವನು ನನಗೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಸೆಟ್ಲ್ ಮಾಡಿಲ್ಲ ಅಂತ ಅಂದ್ರೆ ಮಾತ್ರ ನಾನ್ ಸುಮ್ನೆ ಇರೋದಿಲ್ಲ ಏನೇನ್ ನನ್ ಮೇಲೆ ಅಲಿಗೇಷನ್ಸ್ ಬರ್ತಾ ಇದೆ ಅದಕ್ಕೆಲ್ಲ ಕಾರಣ ಇವನೇ ಇವನ್ ಏನೂ ಕೆಲ್ಸ ಮಾಡ್ದಿರಾ ಕಿಯಾ ಕಾರ್ ತಗೊಳ್ತಾನೆ ಆ ಹುಡುಗಿ ಕೈಯಲ್ಲಿ ಅನೇಕ ಕೈಯಲ್ಲಿ ಆಫೀಸ್ ನಂದೆ ಅಂತ ಹೇಳಿ ಐದು ಲಕ್ಷ ತಗೊಂಡಿದಾನಂತೆ ಅಡ್ವಾನ್ಸ್ ಏನೋ ಐ ಡಿ ಸಿದು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಲೋನ್ ಅಂತ ಹೇಳಿ ಹತ್ತು ಲಕ್ಷ ತಗೊಂಡಿದಾನಂತೆ ಅವ್ರ ಅಮ್ಮದ ಹತ್ತು ಚೆಕ್ಸ್ ಖಾಲಿ ಪೇಪರ್ಸು ಪ್ರತಿ ಒಂದು ಹೆಣ್ಣು ಮಕ್ಕಳಿಗೂ ಹಿಂಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಹೋಗುದು ಇವನು ನಿಜವಾದ ರೇಪಿಸ್ಟ್ ರೀ ಇವನು ನಿಜವಾದ ರೇಪಿಸ್ಟ್ ಗೊತ್ತಿಲ್ಲ ಅದೇನು ಕಾಯಿಲೆ ಬಂದಿರುತ್ತೆ ಅಂತ ಹೇಳಿ ನಾನು ಇಷ್ಟು ದಿವಸ ಭಯಕ್ಕೆ ಹೋಗ್ತಾ ಇರ್ಲಿಲ್ಲ ಬಟ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಯಾವಾಗ ನನಗೆ ಚೂರಿ ಆಗ್ತಾನೆ ಬರ್ತಾ ಇದ್ದ ಪ್ರತಿ ಒಬ್ರು ಹೇಳ್ತಾ ಇದ್ರು ನೀನ್ ಯಾಕೆ ಬಿ ಟು ಸೂರ್ಯ ತಿರುಗ್ ಬೀಳ್ತಾ ಇಲ್ಲ ಅಂತ ನಾನು ಇವತ್ತಿಂದ ಬೀಳ್ತೀನಿ ತಿರುಗ್ ಬಿದ್ದೇ ಬೀಳ್ತೀನಿ ಅವನ್ ಎಷ್ಟು ಬ್ಲಾಕ್ ಮೇಲ್ ಮಾಡ್ತಾನೆ ಏನ್ ಹೇಳ್ತಾ ಇಷ್ಟು ದಿವಸ ವಿಡಿಯೋಸ್ ಬಿಟ್ಟಿದ್ದು ಟ್ರೈಲರು ಇನ್ನು ಪಿಕ್ಚರ್ ಬಾಕಿ ಹೇ ಅಂತ ಹೇಳದ್ ಅವನೇ ಹೇಳಿದಾನೆ ಅವಳ ಮೇಲಿರೋ ದ್ವೇಷಕ್ಕೆ ನಾನು ಹಿಂಗೆ ಹೇಳಿ ಬಿಟ್ಟೆ ಅಂತ ಹೇಳಿ ಯಾರ್ಯಾರ ಅಲ್ಲಿ ಆಡಿಯೋಸ್ ಅಲ್ಲಿ ವಿಡಿಯೋಸ್ ಅಲ್ಲಿ ಮಾತಾಡಿರ್ತಾರೋ ಅವ್ರಿಗೆಲ್ಲಾರ್ಗು ಹೇಳ್ಕೊಟ್ಟು ಹೆಂಗೆ ಪ್ರಿಂಟ್ ಪ್ಲಾನ್ ಮಾಡಿ ಮಾಡ್ಸಿದ್ದಾನೆ ಯಾರ್ಯಾರ ಹತ್ರ ಅಡ್ವಾನ್ಸ್ ತಗೊಂಡಿದ್ದಾನೆ ಪ್ರತಿ ಒಂದು ಇದೆ ಎಲ್ಲದಕ್ಕೂ ನಾನು ಹೋರಾಟ ಮಾಡ್ತೀನಿ ಬಟ್ ಯಾರಾದ್ರೂ ವೀಟು ಸೂರ್ಯ ಸಂಧ್ಯಾ ಒಂದಾಗ್ಬಿಟ್ರು ಅಂದ್ರೆ ಅದ್ರಂತ ಕೆಟ್ಟ ಬುದ್ಧಿ ಯಾವ್ದು ಇಲ್ಲ ಇಷ್ಟೆಲ್ಲ ಕೆಟ್ಟ ಹೆಸರು ಬಂದ್ರೇನು ನನ್ ಸತ್ತಿಲ್ಲ ಆದ್ರೆ ಅವನ್ ಜೊತೆ ಏನಾದ್ರು ನಾನು ಓಕೆ ಸಾರಿ ಅಂತ ಕೇಳ್ಬಿಟ್ರೆ ನನ್ನಂತೂ ಕೆಟ್ಟ ಹೆಣ್ಣು ಯಾವ ಯಾ ಜಗತ್ತಲ್ಲೇ ಇಲ್ಲ ಅನ್ಸುತ್ತೆ ಅವನ್ಗೆ ತಪ್ಪು ಅಂತ ಅವನು ತಪ್ಪಿಗೆ ಕ್ಷಮೆ ಕೊಟ್ಬಿಟ್ರೆ ನನ್ನಂತೂ ಹೆಣ್ಣು ಬದುಕಿದ್ದು ಸತ್ತಂತೆ ಬದುಕಿದ್ದು ಸತ್ತಂತೆ ಆದ್ರೆ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡೋದು ವಿ ಟು ನ್ಯೂಸ್ ವಿ ಟು ನ್ಯೂಸ್ ಕನ್ನಡ ವಿ ಟು ಸೂರ್ಯ ನ್ಯಾಯ ಕೊಡಿಸ್ತಾನೆ ನೀವು ಬಣ್ಣಿ ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ ಬ್ಯಾಂಕ್ ಎಷ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾನೆ ಯಾರಾದ್ರೂ ಅವನ ಹತ್ರ ಹೋದ್ರೆ ಅಲ್ಲಿ ಬಲೆ ಬಿಟ್ರಿ ವಿತೌಟ್ ಅಡ್ವಾನ್ಸ್ ಅವನ್ ಯಾವ ಕೆಲಸ ಸಹ ಮಾಡೋದಿಲ್ಲ ವಿತೌಟ್ ಅಡ್ವಾನ್ಸ್ ಯಾವ ಕೆಲಸ ಸಹ ಮಾಡೋದಿಲ್ಲ ಅವನು ಹೆಣ್ಣು ಮಕ್ಕಳ ಜೀವನನ ಬರ್ಬಾತ್ ಮಾಡಿ ಬಿಸಾಕ್ತಾ ಇದ್ದಾನೆ ಏನ್ರಿ ಸೆಕ್ಸ್ ಅಂದ್ರೆ ಥೂ ಅಸಹ್ಯ ಆಗಲ್ವೇನ್ರೀ ಹೆಣ್ಮಕ್ಳ ಈ ತರ ಮಾಡಿ ಬಿಸಾಕ್ತಾ ಇದಾನಲ್ವಾ ಕೊಡ್ತೀನಿ ಎಲ್ಲಾ ದಾಖಲೆ ಕೊಡ್ತೀನಿ ದಾಖಲೆ ಇಲ್ದಿರ ನಮ್ಮ ಅಪ್ಪ ನಾಳೆ ನಾನ್ ಮಾತಾಡಕ ಹೋಗಲ್ಲ ದಾಖಲೆ ಇದಾವೆ ದಾಖಲೆ ಇದ್ದು ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡ್ದೋ ಅದೇ ಒಂದು ವೇದಿಕೆಯಲ್ಲಿ ನಾನು ಸಹ ಎಳೆ ಎಳೆಯಾಗಿ ಮಾತಾಡೇ ಮಾತಾಡ್ತೀನಿ ಆವತ್ತು ನಿಮಗೆ ಗೊತ್ತಾಗುತ್ತೆ ಸಂಧ್ಯಾ ಏನು ಅಂತ ಹೇಳಿ ಎಷ್ಟೇ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಿಕಾಸ್ ನಿಮಗೆ ನಾನು ಏನು ಅಂತ ಗೊತ್ತಿಲ್ಲ ಒಂದು ಹೇಳ್ತೀನಿ ಕ್ಯಾರೆಕ್ಟರ್ ವೈಸ್ ನಾನು ತಪ್ಪು ಮಾಡಿಲ್ಲ ಮಾಡೋದೂ ಇಲ್ಲ ಹೌದು ನಂಬಿ ನಾನು ಇನ್ವೆಸ್ಟ್ ಮಾಡಿದಕ್ಕೆ ನಾನು ಇವನ್ ಇಂಥ ಲುಚ್ಚ ಅಂತ ಗೊತ್ತಿಲ್ದಿರ ನಂಬಿ ಇನ್ವೆಸ್ಟ್ ಮಾಡಿದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಬಟ್ ಅದನ್ನ ಪಡ್ಕೊಳ್ಳೋರ್ಗೂ ಬಿಡಲ್ಲ ಯಾರೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರೋ ಕೆಲವ್ರಿಗೆಲ್ಲ ನಾನು ಬೈದಿದ್ದೀನಿ ಅದು ಇವನ್ ಮಾಡಿರೋ ಅಂತ ಕೆಲಸಕ್ಕೆ ಬೈದಿದ್ದು ಹಾಗೆ ಸವಿತಕ ರೂಪಕ ನಟರಾಜಣ್ಣ ಯಾರೆಲ್ಲ ಪಾಪ ಲೇಡೀಸ್ ನನ್ನ ಜೊತೆ ಬಂದು ಅವ್ರ ಮೇಲೆಲ್ಲ ಕೇಸಸ್ ಆಗಿದೆ ಅವ್ರಿಗೆ ನಾನು ಯಾವಾಗೂ ಆಭಾರಿ ಆಗಿರ್ತೀನಿ ಬಿಕಾಸ್ ಅವರೆಲ್ಲ ನನ್ನ ಪರ ಬಂದವರು ಇವನು ಎಲ್ಲ ಹೆಣ್ಣು ಮಕ್ಕಳನ್ನೂ ಒಂದು ಪದ ಬಳಸ್ತಾನೆ ಕೆಟ್ಟ ಪದ ಅದು ನಿಜವಾಗ್ಲು ಎಷ್ಟು ಪಾಪ ಕರ್ಮ ಅನುಭವಿಸ್ತಾನೆ ಅಂತ ಹೇಳಿದ್ರೆ ಗೆದ್ಲಲ್ಲಿ ಉಳ ತಿನ್ ಅನುಭವಿಸಲ್ವಾ ನಾನು ಮನೇಲಿ ದೇವ್ರ ಪೂಜೆ ಮಾಡೋದೇ ಬಿಟ್ಬಿಟ್ಟೆ ಇವನ್ ಯಾವಾಗಿ ಕರ್ಮ ಅನುಭವಿಸೋದು ಶೋ ಕೊಟ್ಕೊಂಡು ಶೋ ಆಫ್ ಮಾಡಿಕೊಂಡು ಕಾರ್ ತಗೊಂಡು ಆ ಅನೇಕ ಹುಡುಗಿ ಜೊತೆ ವಯನಾಡು ಮೈಸೂರು ತಿರ್ಗ್ಳಾಡ್ಕೊಂಡು ಮಜಾ ಮಾಡ್ತಾ ಇದಾನೆ ಅನಿಮ್ ಟ್ರಿಪ್ ಮಾಡ್ಕೊಂಡು ಕಂಡವ್ರ ದುಡ್ಡಲ್ಲಿ ಏನ್ ದುಡ್ದಿದ್ದಾನೆ ಇವನು ಕರ್ಸಿ ಅವ್ರ ತಾಯಿನ ಅವ್ರ ಫ್ಯಾಮಿಲಿನ ಕರೆಸಿ ಏನ್ ದುಡಿತಾ ಇದನ್ ಏನ್ ಇನ್ಕಮ್ ಇದೆ ಎಲ್ಲಿಂದ ಒಂದ್ ರೂಪಾಯಿ ಬರ್ತಾ ಇದೆ ಏನ್ ಆದಾಯ ಇದೆ ಕೇಳ ಕರ್ಸಿ ಯಾವುದೂ ಇಲ್ಲ ಹೆಣ್ಣು ಮಕ್ಕಳ ಜೀವನನ ಹಾಳು ಮಾಡಿ ಸಾಯ್ತಾ ಇರೋ ಅಯೋಗ್ಯ ಇವನು ಅವನು ಮದುಗೆ ಹೇಳ್ತಾನಂತೆ ಅವ್ರದೇನೋ ಕಾರ್ ಕ್ಯಾಮ್ರಾ ಸಾರಿ ಕಾರ್ ಅಂತೀನಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಕೊಟ್ಬಿಡಿ ಅಂದ್ರೆ ಬನ್ನಿ ಸರ್ ಸಂಧ್ಯಾ ಎತ್ಕೊಂಡು ಹೋಗ್ಬಿಟ್ಟಿದಾಳೆ ಸಂಧ್ಯಾ ಮೇಲೆ ಕಂಪ್ಲೇಂಟ್ ಕೊಡೋಣ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಟ್ಟು ಅಂತ ಬಿಕಾರಿ ಅಲ್ವೋ ನಾನು ಸಿ ಸಿಟಿವಿ ಕ್ಯಾಮ್ರಾ ಇಟ್ಕೊಂಡಿರ್ತೀಯಲ್ಲ ನೋಡು ಅಂತ ಬಿಕಾರಿ ಅಲ್ಲ ನಿಂತರ ಹೆಣ್ಣು ಮಕ್ಕಳ ಜೀವನನ ಮಾಡಿ ರಾಕ್ಷಸ ಏನಕ್ಕೆ ಸಂಧ್ಯಾನ್ ಬಿಟ್ಟಿದ್ದಾಳೆ ದೇವ್ರು ಅಂತ ಹೇಳಿದ್ರೆ ನಿನಗ ಅಂತ್ಯ ನೀನ್ ಮಾಡ್ತಾ ಇರೋಂತ ಕರ್ಮ ಪಾಪ ಕೆಲ್ಸಗಳು ಅದ್ ನನ್ನಿಂದಾನೇ ಹಿಂಡಾಗತ್ತೆ ಬೈಕೊಳ್ಬೋದು ಲೈವ್ ಬರ್ತಾರೆ ಕೂತ್ ಬಗೆಹರಿಸಿ ಅಂತ ಕೂತ್ ಬಗೆಹರಿಸುವಂತ ವ್ಯಕ್ತಿ ಮನುಷ್ಯ ಅವನ ಅಲ್ವೇ ಅಲ್ಲ ಅವನು ರಾಕ್ಷಸ ಹೇಳಿದ್ನಲ್ಲ ಅಲ್ಲಿ ಮಣ್ಣಲ್ಲೂ ಎಣದಲ್ಲೂ ಹಣ ಹಣ ಮಾಡೋನು ಹಣ ಇದೆ ಅಂದ್ರೆ ಅದು ಮುದುಕಿನೇ ಆಗಿರ್ಲಿ ಇಲ್ಲ ಎಂತವ್ರೇ ಆಗ್ಲಿ ಬರ್ಗೆ ಕೂತಿರೋ ನಾಯಿ ಅವನು ಯಾಕಂದ್ರೆ ಅವನ ಬಗ್ಗೆ ನನಗ್ ಗೊತ್ತು ಎಲ್ಲೂ ರೆಕಾರ್ಡ್ ಮಾಡ್ಕೊಳಕ್ ಹೋಗಲ್ಲ ಅವನೇ ಕಳ್ಸಿರೋ ವಾಯ್ಸ್ ಮೆಸೇಜು ಅವನೇ ಮಾತಾಡಿರುವಂತ ವಾಯ್ಸ್ ಮೆಸೇಜು ಅವನೇ ಕೊಟ್ಟಿರೋ ಬೆದರಿಕೆಗಳು ಪ್ರತಿ ಒಂದು ಕೇಳಿಸ್ಕೊಳ್ಳಿ ನಾನು ತಪ್ಪು ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಕ್ವಶನ್ ಮಾಡಿ ಬೈರಿ ಹಿಂಗಲ್ಲ ಸಂಧ್ಯಾ ಹಿಂಗೆ ಅಂತ ಹೇಳಿ ನಾನಂತೂ ಕೇಳೇ ಕೇಳ್ತೀನಿ ನಾನು ದುರಹಂಕಾರವಾಗುವ ಮಾತ್ರ ಯಾರಿಗೂ ನಾನು ಬಯಕ್ ಹೋಗಲ್ಲ ಬಟ್ ಕೆಲವರು ಯಾರು ನನ್ನ ಬಗ್ಗೆ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಕೆಟ್ಟದಾಗೆ ಬಿಂಬಿಸ್ತಾ ಇದ್ದಾರೆ ಅವ್ಳು ಸರಿ ಇಲ್ಲ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋಂತ ಕೆಲ ಹೆಣ್ಣು ಮಕ್ಕಳು ಬಿಡಬೇಡಿ ಅವಳ ಅಂತ ಹೇಳ್ತಾರಂತ ಅಂದ್ರೆ ಅವ್ಳು ಯಾವ ಸಮಯ ಗ್ರಾಮ ಪಂಚಾಯತಿ ಅಧ್ಯಕ್ಷೇನೋ ಯಾವಳೋ ಅಂತೆ ನಿಜ ನಾಚಿಕೆ ಆಗ್ಬೇಕು ನಿನ್ ಮಗಳಿಗೆ ಫಸ್ಟ್ ಆಫ್ ಆಲ್ ಒಂದು ಬದುಕ್ ಕೂಡ ಯೋಗ್ಯತೆ ಇಲ್ಲ ನಿನಗೆ ಮದ್ವೆ ಆಗಿರೋ ಮಗಳನ್ನ ಇಟ್ಕೊಂಡಿದ್ಯಾ ಹೆಣ್ಮಕ್ಳು ಬೆಳೆ ಗೊತ್ತಿದ್ಯಾ ನಿಮ್ಗೆ ಏನಾದ್ರು ತಂದೆ ಇಲ್ಲ ನನಗೆ ತಂದೆ ಪ್ರೀತಿ ಸಿಗುತ್ತೆ ಒಂದು ಅಣ್ಣನ ಪ್ರೀತಿ ಸಿಗುತ್ತೆ ಒಳ್ಳೆಯವನು ಕಷ್ಟ ಸುಖದಿಂದ ಬೆಂದಿರೋವನು ಅಂತ ಹೇಳ್ಕೊಂಡು ನಾನು ಅವನ್ ನನ್ನ ಮನೇಲಿ ಜಾಗ ಕೊಟ್ರೆ ಅವನ ಹೇಳಿದಾನಲ್ಲ ಎಲ್ಲೋ ಒಂದ್ ಕಡೆ ನಾನೇನಕ್ಕೆ ಅವ್ರ ಇರ್ಲಿ ತಿನ್ನ ಕೂಡ ಗತಿಲ್ಲ ಏ ಬಾಯ್ ಬಿಟ್ರೆ ಸುಳ್ಳು ಬಾಯ್ ಬಿಟ್ರ ಸೆಕೆಂಡ್ ಅಲ್ಲಿ ಸುಳ್ಳು ಮಾತ್ ಬಿಟ್ರೆ ಇನ್ನೇನು ಇಲ್ಲ ಅವನತ್ರ ಹತ್ರ ಮಾತಲ್ಲೇ ಮುಣಗ್ಸ್ತಾನೆ ಒಂದು ಡಾಕ್ಯುಮೆಂಟ್ ಕೇಳಿ ಸಂಧ್ಯದ ಮಕ್ರಿ ಮಕ್ರಿ ಇದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಅಂತ ಒಂದು ಡಾಕ್ಯುಮೆಂಟ್ ನನ್ನ ಬಗ್ಗೆ ಕೇಳಿ ನೋಡೋಣ ಯಾರು ಏನೇ ಹೇಳಿ ನನ್ನ ಹತ್ರ ದಾಖಲೆ ಇದೆ ನಾನು ಪ್ರೂವ್ ಮಾಡ್ತೀನಿ ಯಾವನೋ ಬೀದಿದಲ್ಲಿ ಹೋಗೋ ಬಿಕಾರಿ ಮಾತಾಡಿದ ತಕ್ಷಣ ಬೀದಿದಲ್ಲಿ ಹೋದ್ ಮಾತಾಡಿದ ತಕ್ಷಣ ಕೆಡಿಸ್ಕೊಳ್ಳಲ್ಲ ಬಟ್ ಯಾವ ಟೈಮಲ್ಲಿ ಆದ್ರೂ ಅವನು ನನ್ನ ಡ್ಯಾಮೇಜ್ ಮಾಡ್ತಾನೆ ಇರ್ತಾನೆ ನನಗೆ ಬೆದರಿಕೆ ಆಗ್ತಾನೆ ಇರ್ತಾನೆ ಎಲ್ಲಾರ್ಗು ಹೇಳ್ತಾನೆ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ ಎಫ್ಐಆರ್ ಮಾಡಿಸಿ ಜೈಲಿಗೆ ಕಳಿಸಿ ಅಂತ ಅಂತ ಜೈಲ್ಗೆ ಹೋಗುವಂತ ಸಂದರ್ಭ ಬಂದ್ರೂ ಖುಷಿ ಖುಷಿಯಿಂದ ಎಮ್ಮೆಯಿಂದ ಪ್ರೌಡ್ ಆಗಿ ಹೋಗ್ತೀನಿ ನಾನು ತಲೆ ಬಗ್ಸಲ್ಲ ನಾನು ಎಮ್ಮೆಯಿಂದ ಹೋಗ್ತೀನಿ ಆದ್ರೆ ನಿನ್ನಿಂದ ಬಲಿ ಹಾಗೆ ನಾನು ಹೋಗಲ್ಲ ನನ್ನ ಸಾವು ನಿನ್ನಿಂದ ಬಲಿ ಹಾಕ್ಬಾರ್ದು ನಿನ್ನಂತ ಪಾಪಿಗಳದು ರಿಯಲ್ ಫೇಸ್ ಏನು ಅಂತ ತೋರಿಸ್ಬೇಕು ಮಕ್ಳು ಯಾರ್ಯಾರು ಸುಮಾರು ಜನ ಸೂಪರ್ ಬ್ರದರ್ ಅವನು ಬ್ರದರ್ಗೂ ಲಾಯಕ್ ಇಲ್ಲ ಕರೆಯೋವರ್ಗು ಬರೋವರೆಗೂ ಬಾಮ ಮೇಡಮ್ ಸರ್ ಬಂದ ಮೇಲೆ ಗ್ರೀನ್ ರೂಮ್ ಎಲ್ಲ ದಾಖಲೆ ಕೊಡ್ತೀನಿ ನೊಂದಿರೋಂತ ಹೆಣ್ಮಕ್ಳು ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾರೆ ನೊಂದಿರೋಂತ ಹೆಣ್ಣು ಮಕ್ಳು ಯಾರ್ಯಾರ ಜೀವನ ಹಾಳು ಮಾಡಿದಾನೆ ಎಷ್ಟು ಜನಕ್ಕೆ ಮೋಸ ಮಾಡಿದಾನೆ ಬೇಡ ತಾತ ಯಾರು ಸಿಕ್ಕಿದ್ರಲ್ವಾ ಎರಡೂವರೆ ಲಕ್ಷ ಕೊಡ್ಬೇಕಲ್ವಾ ಯಾಕ ಅಷ್ಟು ಐದು ಲಕ್ಷ ಅಲ್ಲೇ ಆಕ್ಸ್ಕೊಂಡ್ ಕೊಡೋದಕ್ಕೆ ಯೋಗ್ಯತೆ ಇಲ್ವಾ ಏ ಇವನ್ ಮೋಜು ಮಸ್ತಿ ಇನ್ನೇನು ಇಲ್ಲ ಒಂದು ಇಲ್ಲೇ ಬನೇರ್ಘಟ್ಟದಲ್ಲಿ ಒಂದ್ ಮನೆ ತೆಗ್ದಿದ್ದಾರೆ ಎಲ್ಲಿಂದ ಬಂತು ದುಡ್ಡು ಮನೆ ಕೆಲಸ ಮಾಡೋರ್ಗೆ ಅದೂ ಹೇಳ್ದೆ ಅವ್ನ್ ನಾನೇ ದುಡ್ಡು ಹಾಕಿರೋದು ನಮ್ಮ ಅಣ್ಣ ಹತ್ಗೆ ಹೆಸ್ರಲ್ಲಿ ಬಿಟ್ಟೆ ಅದು ಕೂಡ ಮೋಸ ಮಾಡ್ಬಿಟ್ರು ಅಂತ ಹೇಳ್ದ ಎಲ್ಲಿಂದ ಬರುತ್ತೆ ಅವ್ರಗ್ ದುಡ್ಡು ತಮಿಳುನಾಡಿಂದ ಬಂದು ಇಲ್ಲಿ ಕರ್ನಾಟಕದ ಹೆಣ್ಣುಮಗಳು ರಾಜ್ಯದ ಜನರ ಜೊತೆ ನಾನಿದ್ದೀನಿ ಬಡ ಜನರ ಜೊತೆ ನಾನಿದ್ದೀನಿ ಬಡವ್ರಿಗಾಗಿ ನನ್ನ ಧ್ವನಿ ಅಂತ ಹೇಳಿ ಮಾತಾಡುವಂತ ವಿ ಟು ಸೂರ್ಯ ನಿನ್ನ ಯೋಗ್ಯತೆ ಏನು ನೀನೇನು ಅನ್ನೋದ್ ತೋರಿಸ್ತೀನಿ ನಿನಗೆ ಹೇಳಿನೂ ಸಹ ನಿನಗೂ ಅವಳಿಗೂ ಅವ್ರ ತಾಯಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿನೂ ನಾನು ಹೇಳಿನೂ ಸಹ ಅವ್ರು ನನ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅವರು ನಂತರ ಬೀದಿಗೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಈಗಷ್ಟೇ ಬೆಳಗ್ಗೆಯಿಂದ ಬರ್ದಿರ ಇದ್ದವಳು ಬೆಳಗಿನ ಜಾವ ಟ್ರಿಪ್ ಇಂದ ಬಂದಿದ್ದಾರೆ ಮನೆಗೆ ಹೋಗಿ ಸಂಜೆ ಊಟ ತಗೊಂಡು ಮತ್ತೆ ಬಂದಿದ್ದಾಳೆ ಏನ್ರಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಮೇಲೆ ಟೆರಸ್ ಮೇಲೆ ಒಬ್ಬನ ಜೊತೆ ಮಲ್ಕೊಳ್ತಾಳೆ ಅಂತ ಅಂದ್ರೆ ಒಂದು ಬೆಡ್ ಅಲ್ಲಿ ನಾಚಿಕೆ ಆಗಲ್ವಾ ಇವ್ರಿಗೆಲ್ಲಾರ್ಗು ಬದುಕ ನಿಮ್ದೆಲ್ಲಾರ್ನು ಒಂದು ತಾಯಿ ಕಳಿಸ್ತಾಳೆ ಅಂತ ಅಂದ್ರೆ ನನಗೆ ಹೇಳ್ತಾರಲ್ಲ ನನ್ನ ಮಾನ ಮರ್ಯಾದೆ ಸಂಧ್ಯಾ ನಾವು ಸೊತ್ತೋಗ್ಬಿಡ್ತೀರಿ ಅಂತ ಹೇಳಿ ನಿಮ್ಮ ಜನ್ಮಕ್ಕೆ ನನ್ನ ಮಾನ ಮರ್ಯಾದೆ ರೋಡ್ ರೋಡಲ್ಲೂ ಅಲ್ಲೂ ಅರಾಜ್ ಹಾಕಿದ್ರಲ್ವಾ ಅವಾಗ ಎಲ್ಲಿ ಹೋಗಿದ್ರಿ ಕುತ್ಕೊಂಡು ಮೊಬೈಲ್ ಅಲ್ಲಿ ನೋಡ್ಕೊಂಡ್ ಕೂತಿದ್ರಲ್ವಾ ಹೇಳಿ ನೀವು ಅವನ ಹತ್ರ ಸೇರ್ಕೊಳ್ಬೇಕಾಗಿತ್ತು ತಾಯಿ ಮಗಳು ಆ ಪುಷ್ಪಮಾಲಾ ಅನ್ನೋರು ಅರ್ಬನ್ ಲೈಫ್ ಮಾಡ್ತಾರೆ ಕಾಮಾಕ್ಷಿ ಪಾಳ್ಯದಲ್ಲಿ ಇವಳು ಅದೇನೋ ಓದ್ತಾ ಇದ್ದೀನಿ ಅಂತೇಳಿ ಗೊತ್ತಿಲ್ಲ ಫೋಟೋಸ್ ಹಾಕ್ತೀನಿ ನಾನು ಬುದ್ಧಿ ಇದ್ರೆ ಭೂವ ತಿಂತಾರೆ ಇಲ್ಲ ಆಳಾಗ್ ಹೋಗ್ತಾರೆ ಇವನ್ ಯಾಮಾರಿ ಇವ್ನ ಬಿಲ್ಡಿಂಗ್ ಉಳಿಸ್ತಾನೆ ಆಕ್ಷನ್ ಬಂದಿರೋ ಬಿಲ್ಡಿಂಗ್ ಅಂತ ಹೇಳಿ ಇವನ ದುಡ್ಡು ಒಡವೆ ಎಲ್ಲ ಕೊಟ್ಟು ನನ್ನ ಮದ್ವೆ ಆಗ್ತಾನೆ ಅಂತ ಅಂದ್ರೆ ನಿಮ್ಮಷ್ಟು ದಡ್ಡತನ ಯಾರು ಇಲ್ಲ ಈಗಷ್ಟೇ ಯಾರಿಗೂ ಹೇಳಿದಾನೆ ಸರ್ ನಾನು ಇವ್ನು ಮದ್ವೆ ಆಗಲ್ಲ ಇನ್ನೊಬ್ಬಳ ಆದ್ರೆ ಅದು ಸಂಧ್ಯಾ ರಿಲೇಶನ್ ಅಂತ ಹೇಳಿ ಚಪ್ಲಿ ಕಿತ್ತೋದಂಗಡಿತೀನಿ ಏನಾದ್ರೂ ನನ್ನ ಫ್ಯಾಮಿಲಿ ಸುದ್ದಿ ಎತ್ತಿದ್ರೆ ಚಪ್ಪಲಿ ಕಿತ್ತೋದಂಗ ಹೊಡಿತೀನಿ ಇಷ್ಟು ದಿವಸ ನಾನು ಸೈಲೆಂಟ್ ಆಗಿದ್ದೆ ಇನ್ನು ಮೇಲೆ ನನ್ನ ವಿಚಾರಕ್ಕೆ ಬಾ ನನ್ನ ಕುಟುಂಬದ ವಿಚಾರಕ್ಕೆ ಬಂದ್ರೆ ಪ್ರತಿ ಒಂದು ಎಳೆ ಎಳೆಯಾಗಿ ನಿನ್ ಕುಟುಂಬ ತಿಳಿಸ್ತೀನಿ ನೋಡ್ತಾ ಇರ್ತಾನೆ ಲೈವ್ ನೋಡಿ ಏನ್ ಮಾತಾಡ್ಬೇಕು ಅಂತೇಳಿ ಬರ್ತಾನೆ ಬೊಗ್ಲೆ ಬಿಡೋದು ಕಿರ್ಚ್ಕೊಂಡು ಆ ಮುಂಡೆ ಈ ಮುಂಡೆ ಅನ್ಕೊಂಡು ಜೊತೆಲಿ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ತಲೆ ಹಿಡಿಯೋ ಕೆಲಸ ಮಾಡ್ತಾರೋ ನೀವು ಎಲ್ಲಾ ದಾಖಲೆ ಇರ್ತೀನಿ ಭಯ ಬಿಡೋದಿಲ್ಲ ನಾನು ಬಟ್ ಯಾರೂ ಸಹ ಸಿ ಐ ಡಿಗೂ ಕೊಟ್ಟಿದ್ದೀನಿ ಸಿ ಸಿ ಬಿಗೂ ಕೊಟ್ಟಿದ್ದೀನಿ ಪ್ರತಿ ಒಂದು ಕಡೆನೂ ಕೊಟ್ಟಿದ್ದೀನಿ ರಾಜ್ಯದ ಜನರಿಗೆ ವಿ ಟು ಸೂರ್ಯ ಏನು ವಿ ಟು ಸೂರ್ಯ ರಿಯಲ್ ರಹಸ್ಯ ಲೀಲೆ ಏನು ನಮ್ಮ ಯಾರೋ ಕೋವಿಡ್ ಅಲ್ಲಿ ಇದ್ದಂತ ಡ್ರೈವರು ಗೌತಮ್ಗೆ ನೂರು ರೂಪಾಯಿ ಬಾಟ್ಲು ಕೊಟ್ಬಿಟ್ಟು ಐನೂರು ರೂಪಾಯಿ ಹಾಕ್ಬಿಟ್ಟು ಮಾತಾಡಿ ಅಂತ ಹೇಳಿದ್ದಲ್ಲ ರಿಯಲ್ ರಹಸ್ಯ ಏನು ಅಂತ ಹೇಳಿ ನಾನು ತೋರಿಸ್ತೀನಿ ಅವನ್ ಲೈಫ್ ಬಂದು ಎಷ್ಟೇ ಕಿರಿಚಿಕೊಂಡ್ ಬಡ್ಕೊಂಡ್ರೇನು ಡಾಕ್ಯುಮೆಂಟ್ಸ್ ಇತ್ತು ಮಾತಾಡು ಮಾತಾಡುತ್ತಾಕತ್ತದ್ರೆ ಹನ್ನೊಂದು ಜನ ಗಂಡಂದ್ರು ಹದಿನೈದು ರೇಪ್ ಕೇಸು ಅದು ಒಂದು ಹೆಣ್ಮಗ್ಳು ರೇಪ್ ಅಂತ ಇದೆ ಫಸ್ಟ್ ಟೈಮ್ ಕೇಳಿ ಅನಿ ಟ್ರ್ಯಾಪ್ ಕೇಸು ಪ್ರತಿ ಒಂದು ನೀನ್ ತೋರಿಸಿಲ್ಲ ಅಂತ ಅಂದ್ರೆ ನಾನೇ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಹೆಣ್ಮಕ್ಳು ಅಲ್ಲ ಇನ್ನು ಬೇರೆಯವರು ಇದ್ದಾರೆ ಬರೋರು ನಿನಗೆ ಚಪ್ಪಲಿ ಸೇವೆ ಮಾಡ್ತೇನೆ ನೀನು ಈ ಭೂಮಿ ಮೇಲೆ ಬದುಕಿರೋದಕ್ಕೆ ಲಾಯಕ್ಕಿಲ್ಲ ಎಷ್ಟೋ ಜನಕ್ಕೆ ಸಾವು ಬರುತ್ತೆ ಫಸ್ಟ್ ನಿನಗೆ ಸಾವು ಬರ್ಲಿ ನಿನಗೆ ಸಾವು ಬರ್ಲಿ ಅಂತ ಕೇಳ್ಕೊಳ್ತೀನಿ ನಿನ್ನ ಕೊಲೆ ಮಾಡಕ್ ಬಿಟ್ಟು ಬಿಟ್ಟಿದ್ದಾರೆ ಕೊಲೆ ಮಾಡಿಸ್ಬಿಡ್ತಾರೆ ಕೊಲೆ ಯಾರು ಮಾಡೋದ್ ಬೇಡೋ ನೀನೇ ಕೂತಿರೋ ಜಾಗದಲ್ಲಿ ಕುಷ್ಠ ರೋಗ ಬಂದ್ ಸಾಯ್ತೇ ನೋಡ್ಕೋ ನೀನ್ ಮಾಡ್ತಾ ಇರೋ ಮೋಸ ಅನ್ಯಾಯ ನೀನ್ ಮಾಡ್ತಾ ಇರೋ ಮೋಸಕ್ಕೆ ನಿನ್ನ ಫ್ಯಾಮಿಲಿ ಹಿಡಿತಾ ಇರೋ ಬಕೆಟ್ ಇವ್ರಿಗೆ ಏನು ಇಲ್ಲ ರೀ ಬೆಂಗಳೂರಲ್ಲಿ ಒಂದು ಕಾರು ಒಂದು ಬಂಗ್ಲೆ ಆಗ್ಬಿಟ್ರೆ ಅಷ್ಟೇ ಎಷ್ಟು ಜನ ಹೆಣ್ಮಕ್ಳಿಗೆ ಹೇಳಿದ್ದಾರೆ ಗೊತ್ತಾ ಪಾಪ ನನ್ನ ಜೊತೆ ಚೆನ್ನಾಗಿರೋ ಕಾಂಟ್ಯಾಕ್ಟ್ಸ್ಗೆಲ್ಲ ಕಾಲ್ ಮಾಡಿ ಸಂಧ್ಯಾ ಸರಿಲ್ಲ ಇಲ್ಲ ಸರ್ ಸಂಧ್ಯಾ ಮೋಸ ಮಾಡಿದ್ರೆ ಅದನ್ನ ಎತ್ಕೊಳಕ್ ನಾನ್ ರೆಡಿ ಇರ್ತೀನಿ ಆದ್ರೆ ನನ್ನಿಂದ ಇವನ್ ತಗೊಂಡಿದ್ದಾನಲ್ಲ ದುಡ್ಡು ಆ ಪ್ರತಿ ಒಂದು ರೂಪಾಯಿ ನನ್ನ ಒಡವೆ ಎಲ್ಲ ಬರಬೇಕು ನಾನು ನೆಮ್ಮದಿ ಹಾಳು ಮಾಡಿದಾನೆ ನನ್ನ ಕುಟುಂಬ ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ ಸ್ಕೂಲ್ಗೆ ಹೋಗ್ಲಿ ಕಾಲೇಜ್ಗೆ ಹೋಗ್ಲಿ ಅವ್ರ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಆಗಲ್ಲ ಆದ್ರೂ ಇಷ್ಟು ಗಟ್ಟಿಯಾಗಿದ್ದೀರಿ ಅಂತ ಅಂದರೆ ಇಂಥ ಅವಿವೇಕಿ ಇಂತ ಒಂದು ಹುಳಾನ ಸಮಾಜಕ್ಕೆ ತೋರ್ಸಿ ರೂಟ್ ಸಮೇತ ಕಿತ್ತಾಕಿಲ್ಲ ಹಾಕಿಲ್ಲ ಅಂದ್ರೆ ಮುಂದೆ ಎಷ್ಟು ಜನ ಹೆಣ್ಮಕ್ಳು ಬಲಿಯಾಗ್ತಾರೋ ಗೊತ್ತಿಲ್ಲ ಸುಮಾರು ಜನ ಹೆಣ್ಮಕ್ಳು ಆಲ್ರೆಡಿ ಟು ಸೂರ್ಯ ಬಲಿ ಹಾಕಿದ್ದಾರೆ ಇನ್ನು ಮುಂದೆ ಯಾವುದೇ ಹೆಣ್ಮಕ್ಳು ದಯವಿಟ್ಟು ಬಲಿ ಹಾಕ್ಬೇಡಿ ಅವನ್ನ ನಂಬಿ ನ್ಯಾಯ ಕೊಡಿಸ್ತಾನೆ ಅಂತ ಹೇಳಿ ಕಾಲ್ ಮಾಡಿದ್ರೆ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ತಾನೆ ಅಡ್ವಾನ್ಸ್ ಕೇಳ್ತಾನೆ ಒಂದ್ ದಿವಸ ಅವ್ನಿಗೆ ಏನ್ ಪ್ರಚಾರ ಬೇಕು ಅವ್ನ್ ವಿಟ್ಟು ನ್ಯೂಸ್ ಅಲ್ಲಿ ಪ್ರಚಾರ ಕೊಡ್ತಾನೆ ಅದಾದ್ಮೇಲೆ ನಿಮ್ ಕಾಲು ಎತ್ತೋದಿಲ್ಲ ಆದ್ರೆ ಕೆಲವೊಂದು ಲೇಡೀಸ್ ಟ್ರೂಪ್ ಇದೆ ಅವಳು ಹಿಂಗೆ ಹೇಳಿದ್ಲಿ ಇವಳಿ ಏ ಬಿಡ್ಬೇಡ ಅವಳ ಬಗ್ಗೆ ಕಚ್ಡ ನಾಯಿಗ್ಲಾ ಈಗ್ಲ ನಿಮ್ ಸಂಸಾರ ನೀವ್ ಸರಿ ಮಾಡ್ಕೊಳ್ಳಿ ಯಾಕೆ ನನ್ ವಿಚಾರಕ್ ಬರ್ತೀರಾ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಟೂ ಫೋರ್ ಫೈವ್ ಯಾಕೆ ಮಾಡಕ್ ಆಗಲ್ವಾ ಮಾಡಕ್ ಆಗದಿರ ಬಕೆಟ್ ಇಡಿಯೋ ಕೆಲಸ ಮಾಡ್ತೀರಾ ಮೈ ತುಂಬಾ ಗೋಲ್ಡ್ ಹಾಕೊಂಡು ಶೋ ಕೊಡೋದಲ್ಲ ಶೋ ಕೊ ನನಗೂ ಶೋ ಕೊಡಕು ಬರುತ್ತೆ ತಿರ್ಗ್ಸ್ಕೊಡಕು ಬರುತ್ತೆ ಬಟ್ ಟೈಮ್ ನೋಡಿ ಇರ್ತೀನಿ ಕೆಟ್ಟವಳೆ ನಾನು ತುಂಬಾ ಕೆಟ್ಟವಳು ನನ್ನ ವಿಚಾರಕ್ಕೆ ಬರ್ತಾ ಇದ್ರೆ ಮಾತ್ರ ಹೇಳ್ತಾ ಇದ್ದೀನಿ ಯಾಕೆ ಯಾರೂ ಬರ್ತಾ ಇಲ್ಲ ಸಂಧ್ಯಾಕ್ ಸಪೋರ್ಟ್ ಅಂತಲ್ಲ ಬರ್ತಾ ಇದಾರೆ ಕೆಲವರೆಲ್ಲ ಹೇಳ್ತಾರೆ ಅವ್ರ ಸುದ್ದಿಗೋದ್ರೆ ಅವ್ರಿಬ್ರು ಒಂದಾಗ್ತಾರಂತ ಇದು ಆ ಮಂಜುನಾಥ ಸ್ವಾಮಿ ಹಾಣೆ ಇದು ಸಾಧ್ಯವಾಗದಿರೋ ಮಾತು ಯಾಕಂದ್ರೆ ಅವನು ನನಗೆ ಒಂದೊಂದು ಹೆಜ್ಜೆಗೂ ಡ್ಯಾಮೇಜ್ ಮಾಡಿದಾನಲ್ಲ ಆ ಡ್ಯಾಮೇಜ್ ಅವ್ನು ಅನುಭವಿಸ್ಬೇಕು ಅವನ್ ಕೂತಿರೋ ಜಾಗದಲ್ಲೇ ಅನುಭವಿಸಿ ಅನುಭವಿಸಿ ಸಾಯ್ಬೇಕು ಇವತ್ಗೂ ಅವ್ನ ನನ್ನ ಟಾರ್ಗೆಟ್ ಮಾಡಿದಾನೆ ಇವತ್ಗೂ ಅಲ್ಲಿ ಮಾತಾಡ್ತಾ ಅಲ್ಲಿ ಏನೇನ್ ಮಾಡ್ದ ಅನ್ನೋದು ಅವ್ರ ಅಣ್ಣನ ಮಗನೇ ನನಗ್ ಕಾಲ್ ಮಾಡಿ ನೆನೆ ಒಂದ್ ಇನ್ನೂರು ರೂಪಾಯಿ ಕೇಳ್ದು ಹಾಕಿದ್ದೀನಿ ಹಾಕ್ಬಿಟ್ಟು ಅವನ ಎಲ್ಲಾ ಡೀಟೇಲ್ಸ್ ಕೊಟ್ಟಿದಾನೆ ಇವನ್ ಎಂತ ಅಯೋಗ್ಯ ಅಂತ ತನಿಖೆ ಮಾಡಿದ್ರೆ ಏಳೆ ಏಳೆ ಆಗಿಚ್ಛೆ ಬರುತ್ತೆ ಅವನ ಡೀಟೇಲ್ಸ್ ಮಾಡಿಸೇ ಮಾಡಿಸ್ತೀನಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಏನ್ ನಾನು ಹೇಳಿದ್ದೆ ಈಗಾಗಲೇ ಎಲ್ಲಿಂದ ಬಂತು ಸಂಧ್ಯಾಗ ಒಂದೂವರೆ ಕೋಟಿ ನಾನು ಒಂದು ಎಜುಕೇಟೆಡು ನಾನು ದುಡಿತಾ ಅದ ನನ್ಗೆ ಯಾವ್ದು ಲೋನ್ಸ್ ಇರಲಿಲ್ಲ ಸೇವ್ ಮಾಡ್ಕೊಂಡಿದ್ದೆ ಅರವತ್ತು ಲಕ್ಷ ಸಾಲ ಇದೆ ಮತ್ತೆ ಯಾರು ಕೆಲವರೆಲ್ಲ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ ಇವರೆಲ್ಲಾರನ್ನೂ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿರೋದು ಸೂರ್ಯನ ಸೂರ್ಯ ದುಡ್ಡು ತಗೊಂಡ್ಬಿಟ್ಟಿದಾನೆ ಆ ರೂಪ ಅನ್ನೋದು ಅಷ್ಟೇ ಡಿಸೆಂಬರ್ ಆರನೇ ತಾರೀಕು ಐದು ಲಕ್ಷ ತಗೊಂಡೋಗಿ ಮಧು ಅನ್ನೋರಿಗೆ ಬಡ್ಡಿ ಕೊಟ್ಟು ಅದನ್ನು ಸಹ ಮೊನ್ನೆ ಕರೆದು ಕೊಡ್ತೀನಿ ಅಂತ ಹೇಳ್ದೊಂದು ಕೊಟ್ಟಿಲ್ಲ ದಯವಿಟ್ಟು ಎಲ್ಲರನ್ನು ನಾನು ರಿಕ್ವೆಸ್ಟ್ ಮಾಡೋದು ನನ್ನ ದುಡ್ಡು ದಾಖಲೆ ಸಮೇತ ಇದೆ ಅವನ ತರ ಬಾಯಲ್ಲಿ ಬೋಗ್ಲೋದಲ್ಲ ಪ್ರತಿ ಒಂದು ರೂಪಾಯಿ ನನ್ಗೆ ಹೊರಗಡೆ ಬರಂಗ್ ಮಾಡಿ ಅವನತ್ರ ಹತ್ರ ದುಡ್ಡಿದೆ ಅವನು ಜಮೀನ್ ತೆಗಿಬೇಕು ಸೈಟ್ ಅಂತ ಹೇಳಿ ಬೇರೆಯವ್ರ ಅಕೌಂಟ್ ಅಲ್ಲಿ ಇರ್ತಾನೆ ಅವನ ಅಕೌಂಟ್ ಅಲ್ಲಿ ಇರಲ್ಲ ಬೇರೆಯವ್ರ ಅಕೌಂಟ್ ಅಲ್ಲಿ ಇರ್ತಾನೆ ಅದು ಸಹ ನನ್ನ ಹತ್ರ ದಾಖಲೆ ಇದೆ ಇವ್ನ ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಕಾರಣ ಒಂದೇ ಒಂದು ಸಪೋರ್ಟ್ ಜೊತೆಲ್ಲ ಅವ್ನ್ ಯಾರಾದ್ರೂ ಒಬ್ರು ಹೆಣ್ಣು ಇರಬೇಕು ಆ ಹೆಣ್ಣು ಅನಿಕಾ ಇದ್ದಾಳೆ ಅನಿಕಾ ನಂಬರ್ ಸಹ ಹಾಕ್ತೀನಿ ಅವ್ರ ತಾಯಿ ನಂಬರ್ ಸಹ ಹಾಕ್ತೀನಿ ಅವ್ರ ಗಂಡ ಹತ್ರನೂ ಮಾತಾಡಿದ್ದೀನಿ ಅವ್ರ ಕುಟುಂಬದವ್ರ ಹತ್ರನು ಮಾತಾಡಿದೀನಿ ಬಟ್ ಇವ್ನಿಗೆಲ್ಲಾ ಗೊತ್ತಿದ್ರೂ ಸಹ ನನ್ನ ಸೂಳೆ ಅಂತ ಹೇಳ್ದ ಅದ್ ಹೇಳ್ಕೊಳಕ್ ಇಷ್ಟ ಇಲ್ಲ ನನ್ನ ತಾಯಿ ಇಲ್ಲೇ ಇದಾರೆ ಬಟ್ ನಾನೇನು ಅನ್ನೋಂಥದ್ದು ಈ ಸಮಾಜಕ್ಕೆ ತೋರಿಸ್ತೀನಿ ಅಂತ ಒಂದು ಕೆಟ್ಟ ಪದ ತಗೊಳಕ ನಾನು ರೆಡಿ ಇಲ್ಲ ಯಾರು ಮಾಡಿದಾರೋ ಯಾರ ಕೆಲಸ ಮಾಡ್ತಾ ಇದಾರೆ ಲಾರ್ಜ್ ಮಾಡಿಕೊಂಡು ನಾಗರಬಾವಿ ಆಫೀಸಲ್ಲಿ ನಮೂರ ತಿಂಡಿ ಹತ್ರ ವೈಕುಂಠ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗೋ ರೋಡು ಥರ್ಡ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋ ಲೊಕೇಶನ್ ಸಹ ಹಾಕ್ತೀನಿ ಟಾಪ್ ಫ್ಲೋರ್ ಅಲ್ಲಿ ಒಂದು ಚಿಕ್ಕ ರೂಮ್ ಅಲ್ಲಿ ಎಣ್ಣೆ ಕುಡ್ಕೊಂಡು ಬಿಯರ್ ಹೊಡ್ಕೊಂಡು ಟೇಬಲ್ ಅಲ್ಲಿ ಪಾರ್ಟಿ ಮಾಡ್ಕೊಂಡು ಅವಳು ಬೇಯಿಸ್ಕೊಂಡ್ ಬಂದು ಬಂದ ಹಾಕ್ತಾರೆ ಇವ್ರು ತಿನ್ಕೊಂಡಿರ್ತಾರೆ ಇವರು ಸಂಸಾರಿಗಳು ನನ್ನ ಬಗ್ಗೆ ಮಾತಾಡ್ತಾರೆ ಒಂದು ನೆಗೆಟಿವ್ ಸಂಧ್ಯಾ ಜೊತೆ ಒಂದೇ ಒಂದು ನೆಗೆಟಿವ್ ಯಾರಾದರೂ ಒಬ್ಬ ನನ್ನ ಗಂಡ ಅದಿವ್ ಹೇಳ್ದ ಕ್ರಿಶ್ಚಿಯನ್ ಜೊತೆ ರಿಜಿಸ್ಟರ್ ಮ್ಯಾರೇಜು ಯಾರೋ ಮುಸ್ಲಿಂ ಜೊತೆ ಏನೇನು ಹೇಳ್ದ ಒಂದು ರಿಜಿಸ್ಟರ್ ಮ್ಯಾರೇಜು ಒಂದು ಡಿವೋರ್ಸ್ ಕಾಪಿ ಇವನಿಗೆ ತಾಕತ್ತಿದ್ರೆ ಅಪ್ಪನಿಗೆ ಹುಟ್ಟಿದ್ರೆ ತೋರಿಸ್ಬಿಡ್ಲಿ ನೋಡೋಣ ನನ್ನ ಕ್ಯಾರೆಕ್ಟರ್ ವೈಸ್ ಮಾತಾಡಿದ್ನಲ್ಲ ಇವತ್ತು ಲೈವ್ ಬಂದೆ ಅಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಒಂದಾದ್ರ ಅಂತ ಸಾಕಪ್ಪ ಅವನ್ ಸವಾಸ ಮಾಡಿ ಅವನಿಗೆ ದುಡ್ಡು ಕೊಟ್ಟು ಒಡವೆನೂ ತಗೊಂಡು ಅವನ್ನ ಬೆಳೆಸೋದಕ್ಕೆ ಬೀದಿದಲ್ಲಿ ಬಿದ್ದಿದ್ದಂಥ ಬಿಕಾರಿಗ್ ಒಂದು ದಾರಿ ತೋರಿಸಿದ್ದಕ್ಕೆ ನನ್ನ ಬೀದಿ ತಂದು ಒಂದೊಂದು ಪಟ್ಟ ಕೊಟ್ಟಿದನಲ್ಲ ನರಲಿ ನರ್ಲಿ ನರ್ಲಿ ಸಾಯ್ತಾನೆ ಯಾರೆಲ್ಲ ಅವ್ನ ಕಾಂಟ್ಯಾಕ್ಟ್ಸ್ ಇರೋರು ನೋಡ್ತಾ ಇರ್ತಿರೋ ಕಾಲ್ ಮಾಡೋನ್ಗೆ ಹೇಳಿದ್ರೂ ಸಹಿ ಅವನಿಗೆ ಸಪೋರ್ಟ್ ಮಾಡಿದ್ರೂ ಸರಿ ಯಾರೇ ಸಪೋರ್ಟ್ ಮಾಡುದ್ರನು ಭಗವಂತ ಮಾತ್ರ ಅವನಿಗೆ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಅವರವ್ರು ಮಾಡಿದ ಕರ್ಮ ಪಾಪ ನಾನ್ ಮಾಡಿದ್ರೆ ನಾನ್ ಅನ್ಭವಿಸ್ತೀನಿ ಅವನು ಮಾಡಿದ ಅವನ್ ಅನ್ಭವಿಸ್ತಾನೆ ಅವ್ನು ಮಾಡಿರೋದು ದಾಖಲೆ ಸಮೇತ ಇದೆ ಬೋಂಡಾ ಬಜ್ಜಿ ಮಾರೋ ಅಂತ ಮಕ್ಕಳನ್ನ ಬಿಟ್ಟಿಲ್ಲ ನಮ್ಮ ಅಣ್ಣ ಸಮಸ್ಯೆ ನಮ್ಮ ಅತ್ತಿಗೆ ಸಮಸ್ಯೆ ನಮ್ಮ ತಾಯ್ದಿಂಗ್ ಸಮಸ್ಯೆ ಎಂತ ಅಂದ್ರೆ ಅವ್ರ ಬರೋರ್ ದೂರಿಂದ ಬರೋರ್ನ ಇಲ್ಲೇ ಇಟ್ಕೊಂಡ್ಬಿಟ್ಟು ಕೆಲ್ಸಕ್ಕಂತ ಇಟ್ಕೊಳ್ಳೋದು ಅವ್ರನ್ನ ಮಿಸ್ ಯೂಸ್ ಮಾಡೋದು ಸೆಟ್ಲ್ಮೆಂಟ್ ಮಾಡಿಸ್ಕೊಳ್ಳೋದು ಎಷ್ಟು ಮೋಸ ಮಾಡಿದಾನೆ ಗೊತ್ತಾ ಮಕ್ಕಳಿಗೆ ರಿಯಲ್ ರೇಪಿಸ್ಟ್ ಟು ವಿ ಟು ಸೂರ್ಯ ಕೇಳಿಸ್ಕೊಳ್ಳಿ ಲೈವ್ ಬರ್ತಾನೆ ಮಾತಾಡ್ತಾನೆ ಎಷ್ಟೇ ಕೆಟ್ಟ ಪದ ಬೈಲಿ ಅವನು ನಾನಿನ್ನ ಪ್ರತಿಯೊಬ್ಬರಿಗೂ ಗೊತ್ತು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಇಂದ ಕಮಿಷನರ್ ಆಫೀಸ್ವರ್ಗುನು ವಿ ಟು ಸೂರ್ಯ ಏನಂತ ಗೊತ್ತಿದೆ ಯಾರು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಲ್ಲ ಸತ್ಯ ಸತ್ಯತೆ ಹೆಣ್ಣು ಮಕ್ಕಳು ನೋಡಿಸಿ ಕಣ್ಣಲ್ಲಿ ನೋಡಿ ಸಹ ಹೆಣ್ಮಕ್ಳು ಬಲಿ ಆಗ್ತಾ ಇರೋದು ನೋಡಿ ಸಹ ಮೋಸ ಆಗಬಾರ್ದು ಇನ್ನೂ ನನಗೆ ವಿಟು ಸೂರ್ಯನೇ ನಂಬಿಕೆ ಓ ಅಣ್ಣ ಇವನೇ ಇವನೇ ಎಲ್ಲ ನೋಡಿ ಅಣ್ಣ ಹೆಂಗ ಅಂದ್ಬಿಟ್ಟು ಸಂಧ್ಯಾ ಅಂತ ಅವ್ನ ಬಕೆಟ್ ಇಡ್ಕೊಂಡಿದ್ರೆ ನಾಳೆ ನಿಮ್ಮನೆ ಮಕ್ಕಳು ಸೇಫ್ ಆಗಿರೋದಿಲ್ಲ ಇದಂತೂ ನಿಜ ಇದಕ್ಕೋಸ್ಕರ ನಾನು ಧ್ವನಿ ಎತ್ತದಿ ಬಿಡೋದಿಲ್ಲ ಮಾತಾಡೇ ಮಾತಾಡ್ತೀನಿ ಈ ದಾಖಲೆ ಸಮೇತ ಇವನ್ ಹೆಂಗ್ ಎಪಿಸೋಡ್ ಮಾಡ್ದ ದಾಖಲೆ ಸಮೇತ ಒಂದೊಂದು ಎಪಿಸೋಡ್ ನಾನು ಮಾಡ್ತೀನಿ ಮಾಧ್ಯಮ ಅನ್ನೋದು ಏನು ದಯವಿಟ್ಟು ಪ್ರತಿಯೊಬ್ಬರಿಗೂ ಕೇಳೋದು ನನಗೆ ಅನ್ಯಾಯ ಆದ ಹೋಗ ನನ್ ಹೋಗಿದ್ದೆ ಅದು ನಾನು ಮಾಡಿ ದೊಡ್ಡ ತಪ್ಪು ಎರಡು ಸಾವಿರದ ಹದಿನೆಂಟರಲ್ಲಿ ಬಟ್ ಯಾರಿಗಾದ್ರೂ ಅನ್ಯಾಯ ಆದ್ರೆ ಒಳ್ಳೇದೋ ತಪ್ಪದೋ ನ್ಯಾಯಾಲಯ ಮೊರೆ ಹೋಗಿ ನ್ಯಾಯಾಲಯದಲ್ಲಿ ಸಿಗುವಂತ ತೀರ್ಮಾನನೇ ಅಂತಿಮ ತೀರ್ಮಾನ ಆಗಿರುತ್ತೆ ಮಾಧ್ಯಮದವನು ಇಂಥ ಅವಿವೇಕಿಗ್ಳು ನ್ಯಾಯ ಕೊಡಿಸ್ತಾರಂತ ಹೋದ್ರೆ ಖಂಡಿತವಾಗ್ಲು ಸುಳ್ಳು ದುಡ್ಡುಗೋಸ್ಕರ ಯಾರ ಬಟ್ಟೆ ಆದ್ರೂ ಹೇಳಿತಾರೆ ದುಡ್ಡುಗೋಸ್ಕರ ಯಾರನ್ನಾದ್ರೂ ಏನಾದ್ರೂ ಪಟ್ಟ ಕಟ್ತಾರೆ ಎಕ್ಸಾಂಪಲ್ ನಾನೇ ಆಗಂತ ನನಗೇನು ಹವಾಮಾನ ಆಗಲ್ಲ ನೋವು ಆಗಲ್ಲ ಬಟ್ ಎಲ್ಲೋ ಒಂದ್ ಕಡೆ ಸತ್ಯ ಸತ್ಯತೆ ಇವನ್ ಏನಂತ ತೋರಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ ಇವನ್ ಎಷ್ಟೇ ಬೆದರಿಕೆ ಹಾಕಿದ್ರೇನು ಎಷ್ಟೇ ಕೆಟ್ಟ ಪದಗಳು ಬಳಸಿದ್ರೇನು ಅವ್ನು ಬಳಸೋಂತ ಪದಗಳು ನನಗ್ ಬಳಸುವಾಗ ಅವ್ರ ಮಗಳಗೆ ಅವ್ರ ತಾಯಿಗೆ ಅವ್ರ ಅತ್ತಿಗೆಗೆ ಅವ್ರ ಜೊತೆಲಿ ಇಟ್ಕೊಂಡಿರೋ ಅನಿಕಾಗೆ ಅವ್ರ ಅಮ್ಮನ್ಗೆ ಬಳಸೋತರ ಹೇಳ್ಕೊಂಡು ಹೇಳ್ಕೊಂಡು ಬಳಸು ಯಾಕಂದ್ರೆ ಜೊತೆಲಿ ಅವ್ರನ್ನೆಲ್ಲ ಇಟ್ಕೊಂಡು ನನ್ಗೆ ಅಂದದಲ್ವಾ ನನ್ನ ಅನ್ನೋ ಪ್ರತಿ ಒಂದು ಮಾತನ್ನು ನಿನ್ನ ಜೊತೆಲಿ ಇರೋಳಿಗೆ ಇಡೀ ರಾಜ್ಯದ ಅಂತಾರೆ ಅವಳೊಬ್ಳು ಎಣ್ಣ ಅವಳಿಗೆ ಅಷ್ಟೆಲ್ಲ ಹೇಳಿ ಅವ್ಳ ಮಾತಾಡಿರೋ ಆಡಿಯೋಸ್ ಬಿಡ್ತೀನಿ ಅವಳಿಗೆ ಅಷ್ಟು ಹೇಳಿ ಕೂಡ ಅವಳ ಅನಿಕ ಬೆಳಿಗ್ಗೆ ಸಾಯಂಕಾಲ ಊಟ ಎತ್ಕೊಂಡು ಹೋಗ್ತಾಳೆ ಆ ರೂಮಲ್ಲಿ ಬೆಡ್ರೂಮ್ ಮಾಡ್ಕೊಂಡು ಮಲಗಿದ್ದಾಳೆ ಅಂತ ಅಂದ್ರೆ ಹ್ಮ್ ಇನ್ನು ಎಲ್ಲಿದೆ ಇಂಥ ಹೆಣ್ಮಕ್ಳಿಂದನೇ ಹಿಂಗ ಆಗ್ತಾ ಇರೋದು ನಾನು ನನ್ನ ಮನೇಲಿ ಜಾಗ ಕೊಟ್ಟು ತಪ್ಪು ಮಾಡ್ದೆ ನನ್ನ ಮನೇಲಿ ಕದ್ದು ಮುಚ್ಚಿಯಲ್ಲ ನನ್ನ ತಾಯಿ ನಮ್ಮ ತಂಗಿ ಮಕ್ಕಳು ಎಲ್ಲರೂ ಇದ್ರು ಎಲ್ಲರೂ ಇದ್ದಿದ್ದಂತದು ಅಂತ ಗಣಿಸಲ್ಲ ಅವನು ಆದ್ರೆ ಅನಿಕಾ ನಿನಗೆ ಇನ್ನೂ ಎಚ್ಚರಿಕೆ ಕೊಡ್ತೀನಿ ಇನ್ನೂ ನಿನಗೆ ಸೂರ್ಯನೇ ಒಳ್ಳೆಯವನು ಅಂದ್ರೆ ಅವನು ಬೀದಿಗೆ ಹಾಕ್ತಾನಲ್ಲ ಆವತ್ತು ಹುಡ್ಕೊಂಡು ಸಂಧ್ಯಾಗ್ ಬಾ ಆವತ್ತು ನಾನು ನಿಂತ್ಕೊಳ್ತೀನಿ ಆದ್ರೆ ಯಾವ ಹೆಣ್ಣು ಮಕ್ಳು ಮೋಸ ವಿಟು ಸೂರ್ಯನ ನಂಬಿ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಎಪಿಸೋಡು ಅವ್ನು ಬಾಯಲ್ ಬಗುಳದ್ನಲ್ಲ ಡಾಕ್ಯುಮೆಂಟ್ ಸಮೇತ ಬಿಡ್ತೀನಿ ಅವನು ಡಾಕ್ಯುಮೆಂಟ್ ಸಮೇತ ರಿಯಲ್ ಬ್ಲಾಕ್ ಮೇಲರ್ ರಿಯಲ್ ರೇಪಿಸ್ಟ್ ರಿಯಲ್ ಉಮನೈಸರ್ ಇಸ್ ವಿ ಟು ಸೂರ್ಯ ಬ್ಲೇಡಿ ಈಡಿಯೆಟ್ ಅಂತ ಹೇಳ್ತೀನಿ ಉದ್ದಾರ ಆಗಲ್ಲ ಅವನು ಸರ್ವನಾಶ ಆಗಿ ಬೀದಿ ಬೀದಿಗಳಲ್ಲಿ ಬಿಕಾರಿ ಸಾಯ್ತಾನೆ